ನಿಮ್ಮೆಲ್ಲರಿಗೂ ನಮಸ್ಕಾರ. ಸಿರಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೆ ಬದಲಾವಣೆ. ನಿಮ್ಮ ಬದುಕಿನಲ್ಲಿ ಈ ವರ್ಷ ಸಕಾರಾತ್ಮಕ ಬದಲಾವಣೆಗಳು ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದ ಅತಿಥಿ, ಇವರಿಗೆ ಇಂಟ್ರೊಡಕ್ಷನ್ನೇ ಬೇಡ ಅಂತ ಹೇಳ್ಬೋದು, ಆದರೂ ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತೀನಿ. ಹಿರಿಯ ಸಾಹಿತಿ, ನಟ, ನಿರ್ದೇಶಕ, ನಾಟಕಕಾರರಾದಂತಹ ಶ್ರೀ ಎಸ್.ಎನ್. ಸೇತುರಾಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೆ ಬದಲಾವಣೆ ಅಂತ ನಾನು ಈಗಷ್ಟೇ ಹೇಳಿದೆ. ನಿಮ್ಮ ಬದುಕಿನಲ್ಲಿ ಈ ವರ್ಷ ಹೊಸ ಸುದ್ದಿ ಏನಾದರೂ ಇದೆಯಾ? ವರ್ಷದಿಂದ ವರ್ಷಕ್ಕೆ ಹೊಸದೇ ಕಂಡಿದ್ದೀನಿ. ಹೋದ 2 ವರ್ಷ ಕೋವಿಡ್ ಅಂತ ಕರೆದರು, ಹಾಗೆ ವೈಯಕ್ತಿಕವಾಗಿ ನನ್ನ ಅಷ್ಟು ಬಾಧಿಸ್ತು ಅಂತ ನನಗೆ ಅನಿಸಿಲ್ಲ. ಯಾಕಂದರೆ ನಾಟಕಗಳು ಮಾಡ್ತಾ ಇದ್ದೆ, ನಾಟಕಗಳಿಲ್ಲ ಅಂತ ಪುಸ್ತಕ ಬಂತು, ಮತ್ತೆ ನಾಟಕ ಮಾಡೋದಾಗಿದೆ. ವರ್ಷದ ಹೊಸ ಸುದ್ದಿ ಒಂದೇ, ಹೊಸದೊಂದು ಸೀರಿಯಲ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದೀನಿ. ಪ್ರಾಬಬ್ಲಿ ಅದು ಸಿರಿ ಕನ್ನಡ ಚಾನಲ್ನಲ್ಲೇ ಬರುತ್ತೆ. ಫೆಬ್ರವರಿ ಮಧ್ಯಭಾಗ ಅಥವಾ ಫೆಬ್ರವರಿ ಕೊನೆ ವಾರದಲ್ಲಿ ಬರಬಹುದು. 15 ವರ್ಷ ಆಗಿತ್ತು ಸೀರಿಯಲ್ ಮಾಡಿ. ಅಂದರೆ ಮೊದಲ ಸೀರಿಯಲ್ ಮಾಡಿ 15 ವರ್ಷ, ನಂತರ 2 ಸೀರಿಯಲ್ ಮಾಡಿದ್ದೆ, ದಿಬ್ಬಣ ಮತ್ತು ಅನಾವರಣ. ಅನಾವರಣ ಮುಗ್ದದ್ದು 2011 ಇರಬೇಕು ಅಂತ ಕಾಣುತ್ತೆ. ಹಾಗಾಗಿ 10-11 ವರ್ಷದಿಂದ ಏನು ಮಾಡಿಲ್ಲ. ಈಗ ಹೊಸ ಸೀರಿಯಲ್ ಮಾಡುವ ಒಂದು ಉತ್ಸಾಹ ಇದೆ, ನೋಡಬೇಕು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಹಾಗೆ ಆಲ್ ದ ಬೆಸ್ಟ್. ಸಿರಿ ಕನ್ನಡದ ಎಲ್ಲ ವೀಕ್ಷಕರು ಬಹಳ ಕಾತರದಿಂದ ಈ ಸೀರಿಯಲ್ಗೆ ಕಾಯ್ತಾ ಇರ್ತಾರೆ ಅಂತ ನನಗಂತೂ ನಂಬಿಕೆ ಇದೆ. ನಾನಂತೂ ಕಾಯ್ತಾ ಇದ್ದೀನಿ. ಸರ್, ನೀವು ಈಗಷ್ಟೇ ಕೋವಿಡ್ ಬಗ್ಗೆ ಮಾತಾಡಿದ್ರಿ, ಬದುಕಿನ ಬಗ್ಗೆ ಮಾತಾಡಿದ್ರಿ. ಈ 2 ವರ್ಷಗಳಿಂದ ಕೋವಿಡ್ ನಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿದೆ. ಸೊ ನಿಮಗೆ ಈ ಬದುಕಿನ ವ್ಯಾಖ್ಯಾನ, ನಿಮ್ಮ ಪ್ರಕಾರ ಬದುಕಿನ ವ್ಯಾಖ್ಯಾನ ಏನು? ನಮಗೆಲ್ಲ ಒಂದು ಕಡೆ ನಮಗೇನಾಗಿದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಸಣ್ಣ ಅಹಂಕಾರ ಇದೆ ನಮಗೆ. ಅದೇನು, ನಾವು ಬಹಳ ದೊಡ್ಡವರು, ಮಿಕ್ಕಿದ್ದೆಲ್ಲ ಹೆಂಗೋ ಮ್ಯಾನೇಜ್ ಮಾಡ್ತೀವಿ ಅನ್ನೋ ಥರ. ಪ್ರಕೃತಿಯಲ್ಲಿ ಏನೋ ಆದಾಗ ನಾವೇನು ಮಾಡ್ತೀವಿ, ಅದಕ್ಕೆ ನಮ್ಮ ತರ್ಕದಲ್ಲಿ ಉತ್ತರ ಹುಡುಕ್ತಾ ಇದ್ದೀವಿ. ಎಲ್ಲ ಒಂದು ಕೋವಿಡ್ ಬಂದಮೇಲೆ ಅದೊಂದನ್ನು ಹೇಳ್ಕೊಡ್ತು, ಪ್ರಕೃತಿ ಆಗುಹೋಗಳು ಆಗ್ತಾ ಇರುತ್ತೆ, ಹೊಂದ್ಕೋಬೇಕಾದ್ರೆ ನಿನ್ನ ಹಣೆ ಬರಹ ಅಂತ, ಅದೊಂದು ನನಗೂ ಹೊಂದ್ಕೊಳ್ಳೋದಿಲ್ಲ ಅನ್ನೋ ಪ್ರಶ್ನೆ ಅದನ್ನದು ಹೇಳ್ಕೊಡ್ತಾ ಇದೆ. ನಮ್ಮಲ್ಲಿ ಭಾಳಷ್ಟು ಸಾರಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದರೆ ನಮ್ಮ ತರ್ಕಕ್ಕೆ ಸಿಲುಕದೇ ಇರೋದೆಲ್ಲ ಇಲ್ಲವೇ ಇಲ್ಲ ಅನ್ನೋ ಥರದಲ್ಲೇ ಮಾತಾಡ್ತೀವಿ. ಹಾಗೀಗೆ ಇಷ್ಟೊಂದು ಕನ್ಫ್ಯೂಷನ್ನು. ನಿಮಗೆ ಎಲ್ಲ ಚಾನಲ್ಗಳನ್ನು ನೋಡ್ತಾ ಇದ್ರೆ ಹೇಳ್ತೀನಿ ಕೇಳಿ, ದಿನಾ ನೀವು ಒಂದು 10 ಗಂಟೆಗಳ ಪ್ರೋಗ್ರಾಮ್ ಮಾಡಿದ್ರೂ ನಿಮಗೆ 30-30 ಜನ ತಜ್ಞರೇ ಸಿಗ್ತಾರೆ. ಇಷ್ಟು ಜನ ತಜ್ಞರಿದ್ದು ಕೂಡ ಅಂತ ಏನಾದ್ರಿಂದ ಉತ್ತರಗಳು ಏನು ಸಿಗ್ತಾ ಇಲ್ಲ ಅಲ್ವಾ? ಹಾಗಾಗಿ ಒಂದು, ನೇಚರ್ ಹ್ಯಾಸ್ ಇಟ್ಸ್ ವೇ ಆಫ್ ರಿಯಾಕ್ಟಿಂಗ್. ಪ್ರಕೃತಿ ನಮ್ಮನ್ನು ಸೃಷ್ಟಿ ಮಾಡಿದ ಹಾಗೆ ಭಾಳಷ್ಟನ್ನು ತನ್ನ ಇರುವಿಕೆಗೆ ಸೃಷ್ಟಿ ಮಾಡ್ಕೊಂಡಿದೆ. ಹೊಂದಿಕೊಂಡು ಬದುಕಿದರೆ ನಿಮಗೂ ಬದುಕಿರುತ್ತೆ, ಹೊಂದ್ಕೊಳ್ಳೋದೇ ಇರೋ ಅವ್ರು ಹೋಗ್ತಾರೆ ಅಷ್ಟೇ. ಇಷ್ಟು ಸ್ಪಷ್ಟ ಇಟ್ಕೊಂಡ್ರೆ ಸಾಕಾಗತ್ತೆ. ಎರಡನೇದು, ನನ್ನ ಜನ್ರೇಷನಲ್ಲಿ ಒಂದಿದೆ, ಅಹಂಕಾರಗಳು ಹೆಚ್ಚಿವೆ, ನಮ್ಮನ್ನು ಬಿಟ್ಟಿರಲಿಲ್ಲ ಅಂತ. ಅದೇನೋ ನಾವು ಭಾಳ ಬುದ್ಧಿವಂತರು, ಏನೇನೋ ಗೊತ್ತು ಅಂತ. ಫ್ರ್ಯಾಂಕಾಗಿ ಹೇಳ್ತೀನಿ ಕೇಳಿ, ಎಲ್ಲ ಗೊತ್ತಿರೋರಿಲ್ಲ, ಒಂದೇ ವಿಷಯದಲ್ಲಿ ಅಷ್ಟು ತಿಳ್ಕೊಂಡಿರೋರು ಇದ್ದಾರೆ ಇಲ್ಲ. ಇಟ್ಸ್ ಓನ್ಲಿ ಎ ಕ್ವೆಶ್ಚನ್ ಆಫ್ ಡಿಗ್ರೀಸ್ ಅಲ್ವಾ, ನಿಮಗಿಂತ ಜಾಸ್ತಿ ಅವ್ರಿಗಿಂತ ಇನ್ನೊಂದು ಅಷ್ಟೇ ಹೊರತು, ಆ ಅಹಂಕಾರ ಹೋದರೆ ಬದುಕು ಸುಲಭ ಅನಿಸುತ್ತೆ, ಕೋವಿಡ್ ಇರಲಿ ಅಥವಾ ಇನ್ನೊಂದು ಇರಲಿ. ಈ ಕೋವಿಡ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾಮನ್ ಮ್ಯಾನ್ ಅಂತ ನಾವೇನು ಹೇಳ್ತೀವಿ, ಅವರು ತುಂಬ ಎಫೆಕ್ಟ್ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಇವಾಗ ಈ ರೂಲ್ಸಿಂದ ಇನ್ನೊಂದು ಈ ಥರದ ರೆಗ್ಯುಲೇಷನ್ಸ್ ಬಹಳ ಬರೀ ಕಾಮನ್ ಮ್ಯಾನ್ಗೆ ಮಾತ್ರ ಸಿಗ್ತಾ ಇದೆ, ಉಳಿದವ್ರ ಯುನೋ ವಾಟ್ ಎಮ್. ಇಲ್ಲಿ ಸಮಸ್ಯೆ ಬರೋದು ಏನಾಗುತ್ತೆ ಅಂತಂದರೆ, ಎಲ್ಲರೂ ಅವರವರ ಒಪಿನಿಯನ್ಗಳು ಕೊಡ್ತಾ ಇರ್ತಾರೆ, ಹಾಗಾಗಿ ನಿರ್ಧಾರ ಮಾಡೋದು ಹೇಗೆ? ಸಮಸ್ಯೆ ಬರ್ದಿರೋದು ಬರ್ತಾ ಇರೋದು ಅಲ್ಲಿ, ಪ್ರತಿಯೊಬ್ಬರೂ ಅವ್ರ ಒಪಿನಿಯನ್ ಕೊಡಬೇಕು. ಈಗ ವ್ಯಾಕ್ಸಿನ್ ಬರೆದು ವ್ಯಾಕ್ಸಿನೇಷನ್ ಬರ್ತಾ ಇದ್ದ ಹಾಗೇನೇ ಅದರ ಬಗ್ಗೆ ಒಂದು ದೊಡ್ಡ ಗಲಾಟೆ ದಾಂದಲೆ, ಸರಿಯಾಗಿ ಟೆಸ್ಟ್ ಮಾಡಿಲ್ಲ, ಟೆಸ್ಟ್ ಮಾಡದೆ ಕೊಟ್ಬಿಡ್ತೀರಿ, ಜನಗಳನ್ನೆಲ್ಲ ಸಾಯಿಸ್ಬಿಡ್ತೀರಿ, ಇಂಥ ದೊಡ್ಡ ಚರ್ಚೆನೇ ಶುರು ಆಗ್ತಾ ಬಂತು. ಅಂದರೆ ನಾನು ಹೇಳೋದೇನು ಅಂತಂದರೆ, ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಏನು ತಂದರೂ ಕೂಡ ನಾವು ಚರ್ಚೆ ಮಾಡ್ತೀವಿ ಅಂತ, ಎಲ್ಲ ಒಂದು ಚೌಕಟ್ಟು ಹಾಕೋಬೇಕಾಗತ್ತೆ. ನನಗೆ ಗೊತ್ತಿಲ್ಲದ ವಿಷಯವನ್ನು ನಾನು ಚರ್ಚೆ ಮಾಡಬಾರದು, ಗೊತ್ತಿರೋ ವಿಷಯದಲ್ಲಿ ನಾನು ಹೇಳಬೇಕು ಅಂತ. ಇವರೆಲ್ಲ ಚರ್ಚೆ ಮಾಡ್ತಾರೆ, ಮತ್ತೊಗೆ ಹಾಕಿಸ್ಕೋತಾರೆ, ಇವರು ಮಾತನ್ನು ನಂಬಿ ಇನ್ನೆಟ್ಟೋ ಜನ ಹಾಕಿಸ್ಕೊಳ್ಳೋದಿಲ್ಲ. ಹಾಗಾಗಿ ನನಗೇನಾಗುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಈ ಬುದ್ಧಿವಂತರಿಂದ ಈ ಸಮಾಜಕ್ಕಿರೋ ಅಪಾಯ ಹೆಚ್ಚು ಅಂತ ನನಗನ್ಸೋದು. ಯಾಕಂತಂದರೆ ನಮ್ಮಲ್ಲಿ ಬಹಳ ಜನ ಅಟ್ರಿಬ್ಯೂಟೆಡ್ ಕ್ವಾಲಿಟೀಸ್, ಅಂದರೆ ಎಲ್ಲರೂ ಚಿಂತಕರೇ ಇವಾಗ ಅಲ್ವಾ. ನನಗೂ ಬೆಳಿಗ್ಗೆ ನೋಡಿ ನನ್ನ ಚಿಂತಕ ಅಂತ ಕರೀತಾರೆ. ಯಾವ ಚಿಂತಕ ಅದೆಲ್ಲ ಏನಿಲ್ಲ, ನಾರ್ಮಲ್ ಆದ ಮನುಷ್ಯರು ಅಷ್ಟೇ. ನಾನು ಸ್ವಲ್ಪ ಸೆನ್ಸಿಬಲ್ ಆಗಿ ಇರೋದು ವಾಸಿ ಅಂತ ಅನಿಸುತ್ತೆ. ಬಹಳಷ್ಟು ಸಮಸ್ಯೆಗಳಿಗೆ ನಾವು ಸರ್ಕಾರನ ಬೈತೀವಿ, ಸಾಮಾನ್ಯವಾಗಿ ಸರ್ಕಾರದಲ್ಲ ಸಮಸ್ಯೆ, ಸಮಸ್ಯೆ ಇರೋದು ಜನಗಳದ್ದು.
ಅಂದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಸರ್ಕಾರ ಎಲ್ಲ ಕೊಡಬೇಕು ಅಂತ. ನನಗೆ ಹಸಿವೆ ಆಯಿತು ಊಟ ಕೊಡಬೇಕು, ಬಾರಿಕೆ ಆಯಿತು ನೀರು ಕೊಡಬೇಕು, ಎಲ್ಲ ಅವ್ರಿಗೆ ಕೊಡಬೇಕು, ಎಲ್ಲಿಂದ ಕೊಡಬೇಕು ಅಂತ. ಸೇ ಎಲ್ಲೋ ಒಂದು ಕಡೆ ನಾವು ಹೊಂದಿಸ್ಕೋಬೇಕು ಅನ್ನೋ ಭಾವವನ್ನೇ ನಾವು ಮರೆತುಬಿಟ್ಟಿದ್ದೀವಲ್ವ. ಇಲ್ಲೋ ಅದು ಬರಬೇಕಾಗಿದೆ ಅಂತ ಕಾಣುತ್ತೆ. ಅಂದರೆ ನಮ್ಮ ತಲೆಯಿಂದ ನಾನು ಭಾಳ ಸರಿ ಹೇಳಿದ್ದೀನಿ, ನಮ್ಮ ತಲೆಯಿಂದ ದಾಸ್ಯದ ಭಾವ ಸತ್ತೇ ಇಲ್ಲ, ನಾವಿನ್ನೂ ದಾಸರೇ. ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಿದೆ, ಕುತ್ತಿಗೆ ಇನ್ನೂ ಹಗ್ಗ ಇಲ್ಲ, ಬಿಚ್ಚಾಗಿದೆ, ಆದರೂ ನಾವಲ್ಲಿ ಗೊಂದ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತೀವಿ. ಯಾರೋ ಬಂದು ಹುಳ್ಳಾಗ್ತಾರೆ, ಯಾರೋ ಬಂದು ಕಲಗಚ್ಚಿ ಇಡ್ತಾರೆ ಅಂತ ಕಾಯ್ತಾನೇ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಪ್ರಾಬಬ್ಲಿ ಅದು ಹೋಗಬೇಕಾಗತ್ತೆ, ಅದು ಹೋದರೆ ಸರಿ ಹೋಗುತ್ತೆ, ಹೋಗಬಹುದು. ಯಾಕಂದರೆ ಈ ವಯಸ್ಸಲ್ಲಿ ಆಶಾಭಾವನೆ ಒಂದೇ ಇರೋದು, ಕನಸು ಕಾಣೋದಕ್ಕೆ ಇದಕ್ಕಿಂತ ದೊಡ್ಡ ವಯಸ್ಸು ಬೇರೆ ಇಲ್ಲ. ಹಾಗಾಗಿ ಬರುತ್ತೆ, ಬೇರೆ ಬದಲಾವಣೆ ಆಗುತ್ತೆ ಅಂತ ಅನ್ಸಿದೆ, ಆಗಬಹುದು. ಇಷ್ಟು ನೇರವಾಗಿ ಮಾತಾಡ್ತೀರಿ, ಜನ ನಿಮ್ಮನ್ನು ಇಷ್ಟಪಡೋದೇ ಆ ಕಾರಣಕ್ಕೆ. ನಾನು ಚಿಂತಕ ಅಲ್ಲ ಅಂತ ಹೇಳಿದ್ರಿ, ಖಂಡಿತ ನೀವು ಚಿಂತಕರೇನೆ. ನಿಮ್ಮನ್ನು ಜನ ಇಷ್ಟಪಡೋದೇ ನಿಮ್ಮ ಮಾತುಗಳಿಗೋಸ್ಕರ. ನಿಮ್ಮ ಈ ಸ್ವಭಾವ ಮುಂಚಿಂದನೂ ಇತ್ತ ಅಥವಾ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಡೆವಲಪ್ ಆಗಿದ್ದ? ನೇರವಾಗಿ ಮಾತಾಡೋ ಸ್ವಭಾವ ಮೊದಲಿಂದನೂ ಇತ್ತು. ಆದರೆ ಒಂದು ಪರಿಸ್ಥಿತಿ ಅನನುಕೂಲ ಆದಾಗ ಬಾಯಿ ಮುಚ್ಕೊಂಡಿರಬೇಕು ಅನ್ನೋಷ್ಟು ಬುದ್ಧಿವಂತಿಕೆನೂ ಇತ್ತು. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾಗ ಎಕ್ಸ್ಪ್ರೆಸ್ ಮಾಡೋದು ಅನಿವಾರ್ಯ ಅಲ್ಲದಾಗ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನಿಸಿರಲಿಲ್ಲ. ಹಾಗಂತೇಳಿ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು ಅಂತಲ್ಲ, ಮನಸ್ಸಿನಲ್ಲೇ ಭಾವಗಳಂತೂ ಎದ್ದು ಹೇಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಯಿತು. ಎರಡು ವಿಷಯಕ್ಕಾಗತ್ತೆ ಅದನ್ನು ಹೇಳ್ತೀನಿ ಕೇಳಿ. ಒಂದು, ಬದುಕಿನ ಅಫೋರ್ಡಬಿಲಿಟಿ. ಅಫೋರ್ಡಬಿಲಿಟಿ ಅಂದರೆ ನಾನು 30 ವರ್ಷ ಎಲ್ಲ ಸರ್ವಿಸ್ ಮಾಡಿದೆ, ಆಗ ನನಗೆ ಪೆನ್ಷನ್ ಬರುತ್ತೆ, ಆದಾಯ ತೆರಿಗೆ ಕೆಲಸ ನನಗೆ ಚೆನ್ನಾಗಿ ಬರೋದ್ರಿಂದ ಇನ್ನೂ ಕೆಲಸದಲ್ಲಿದ್ದೀನಿ, ಯಾರೋ ನನಗೆ ಇನ್ನೂ ಕೆಲಸ ಕೊಟ್ಟು ಸಂಬಳ ಕೊಡ್ತಾ ಇದ್ದಾರೆ. ಹಾಗಿದ್ದಾಗ ಏನಾಗುತ್ತೆ, ಫೈನಾನ್ಷಿಯಲಿ ಯು ಗೆಟ್ ದಟ್ ಅಫೋರ್ಡಬಿಲಿಟಿ ಬರುತ್ತೆ. ಅಂದರೆ ಯಾವುದೋ ಒಂದು ಇಲ್ಲ ಅಂದರೂ ಕೂಡ ನಮಗೆ ಬದುಕಲಿಕ್ಕೆ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಮೂರನೇದು, ಬಹಳ ಅದ್ಭುತವಾದ ಕ್ಲಾರಿಟಿ ಇದೆ ನನಗೆ. ಏನಂದರೆ ನಮ್ಮ ಫ್ಯಾಮಿಲಿನಲ್ಲಿ ಹಿರಿಯರೆಲ್ಲ ತೀರು ಹೋಗಿದ್ದಾರೆ, ಹಾಗಾಗಿ ನಾನು ಹೋಗ್ತೀನಿ ಅನ್ನೋ ಕ್ಲಾರಿಟಿ ಇದೆ. ಅದಿದ್ದಾಗ ಏನಾಗುತ್ತೆ, ಇರೋ ಕಾಸು ಸಾಕು ಅಂತ ಗೊತ್ತು ನಮಗೆ. ನಿಮಗೆ ಆ ಕ್ಲಾರಿಟಿ ಬಂದರೆ ಬದುಕಿನಲ್ಲಿ ಭಯ ಕಮ್ಮಿ ಆಗುತ್ತೆ. ಆ್ಯಕ್ಚುಲಾಗಿ ನಮ್ಮಲ್ಲಿ ಬದುಕಿನಲ್ಲಿ ಭಯ ಇರೋದೇನು ಗೊತ್ತಾ, ಸಾವಿಂದೆ ಭಯ. ಎಲ್ಲರೂ ಹೋಗೇ ಹೋಗ್ತೀವಿ ಅನ್ನೋದು ಕ್ಲಾರಿಟಿ ಬಂದುಬಿಟ್ರೆ ಏನಾಗುತ್ತೆ, ಪ್ರಾಬಬ್ಲಿ ಆ ಭಯ ಹೋಗುತ್ತೆ. ಅದು ಹೋದರೆ ಭಾಳ ಧೈರ್ಯವಾಗಿ ಮಾತಾಡ್ಬೋದು ನಾವು, ಮತ್ತು ನಿರ್ಧಾರಗಳು ತೊಗೊಳ್ಳೋದು ಭಾಳ ಸುಲಭ ಆಗುತ್ತೆ ತೊಗೊಂಡಾಗ. ನಾವು ಪರ್ಮನೆಂಟ್ ಅಲ್ಲ. ಎರಡನೇದು, ನಾವ್ಯಾರು ಅಷ್ಟು ಮುಖ್ಯರಲ್ಲ. ನಾನು ಹೋದ್ಮೇಲೆ ಪ್ರಪಂಚ ಇರಲ್ಲ ಅಂದರೆ ಎಂಥ ಹೊಂಬುತನ ಅಲ್ವಾ, ಇನ್ನೂ ಚೆನ್ನಾಗಿರ್ಬೋದು ಪ್ರಪಂಚ ಅಲ್ವಾ. ಪ್ರಾಬಬ್ಲಿ ಒಬ್ಬ ರೋಗಿ ಕಮ್ಮಿ ಅಂತ ಆಗ್ಬೋದೇನೋ ಅಲ್ವಾ. ಹಾಗಾಗಿ ಪ್ರಾಬಬ್ಲಿ ಈ ಥಾಟ್ ಪ್ರೋಸೆಸ್ನ ನಾವು ಡೆವಲಪ್ ಮಾಡ್ಕೋಬೇಕು. ಆವಾಗ ನಾವು ಸ್ಪಷ್ಟವಾಗಿ ಸತ್ಯ ಮಾತಾಡ್ತೀವಿ. ಭಾಳ ಜನ ನೇರ ಮಾತಾಡ್ತೀನಿ ಅಂತಾರಲ್ಲ, ನೇರ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಲ್ಲ ನಾನು, ಸತ್ಯ ಮಾತಾಡ್ತೀನಿ ಅನ್ನೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಮುಚ್ಚಿಟ್ಕೊಳ್ಳೋ ಅವಶ್ಯಕತೆ ಕಂಡು ಬಂದಿಲ್ಲ ನನಗೆ, ಹಾಗಾಗಿ ಇಷ್ಟಪಟ್ಟಿದ್ದಾರೆ ಅಷ್ಟೇ ನನ್ನ. ಬಟ್ ಎನಿವೆ, ಇಷ್ಟಪಡ್ತಾರೆ. ಬಟ್ ನನ್ನ ಸಮಕಾಲೀನರು ಮತ್ತು ನನ್ನ ಜೊತೆ ಕೆಲಸ ಮಾಡೋರು ಅವರೆಲ್ಲ ಇಷ್ಟಪಡ್ತಾರೋ ಅಂದರೆ ಪ್ರಾಬಬ್ಲಿ ಇಲ್ಲ, ಇಷ್ಟಪಡಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನನ್ನ ಕಾಲಮಾನದ ಸತ್ಯಗಳನ್ನು ಹೇಳ್ತಾ ಇದ್ದೇನೆ. ನನ್ನ ಕಾಲಮಾನದ ಸತ್ಯ ಅಂದರೆ ನನ್ನೊಟ್ಟಿಗೆ ಬದುಕಿದವರೆಲ್ಲರೂ ಸತ್ಯವೂ ಅದೇ ಇರುತ್ತಲ್ವ. ಹಾಗಾಗಿ ಪ್ರಾಬಬ್ಲಿ ಅವ್ರಿಗೆ ಅದು ಇಷ್ಟ ಆಗಲಿಕ್ಕಿಲ್ಲ. ಯಂಗರ್ ಜನ್ರೇಷನ್ಗೆ ಇಷ್ಟ ಆಗುತ್ತೆ, ಯಾಕಂತಂದರೆ ಅವ್ರಿಗೆ ಇದು ಗೊತ್ತಿರಲ್ಲ, ಅವರಿಗೆ ಏನೋ ಆಗಿರೋದು ನೋಡಿದ್ದಾರೆ, ಯಾಕೆ ಅಂತ ಗೊತ್ತಿರಲ್ಲ, ನಾನು ಹೇಳಿದಾಗ ಇದಕ್ಕೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪ್ರಾಬಬ್ಲಿ ಇಷ್ಟಪಡ್ತಾರೆ. ಸರ್, ನೀವು ನಾಟಕಗಳನ್ನು ಮಾಡ್ತಾ ಇದ್ದೀರಿ ಇತ್ತೀಚೆಗೆ, ನಾನು ಕೂಡ ನಿಮ್ಮ ನಾಟಕದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಮಗೆಲ್ಲ ನಿಮ್ಮ ನಾಟಕದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದವ್ರಿಗೆ ಅನಿಸೋದು ಒಂದು, ನಾವು ತಿಳ್ಕೊಂಡಿರೋದು ಅಂತ ಏನು ಅಂತಂದರೆ, ನೀವು ಏನು ಜನ ಮೇಲ್ಮೇಲೆ ಮಾತಾಡ್ತಾರೆ ಅದನ್ನು ಬರೆಯೋದಿಲ್ಲ, ಜನ ಏನನ್ನು ಯೋಚನೆ ಮಾಡ್ತಾರೆ ಅದನ್ನು ಬರೀತೀರಿ ಅಂತ ನಾವು ಅರ್ಥ ಮಾಡ್ಕೊಂಡಿರೋದು. ಸೊ ಅದು ಹೇಗೆ ಸಾಧ್ಯ ಆಗುತ್ತೆ ನಿಮ್ಗೆ ಅದನ್ನು ನಿಮ್ಮ ಕೃತಿಗಳಲ್ಲಿ ತರೋದಕ್ಕೆ? ಹೌದು, ಪ್ರಶ್ನೆ ಇರೋದು ಅಲ್ಲೇ ನಾನು ಹೇಳ್ತೀನಿ ಕೇಳಿ. ಇದ್ರ ಬಗ್ಗೆ ನಾನು ಜನರಲ್ ಆಗಿ ಏನಾದ್ರೂ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಒಂದು ಉದಾಹರಣೆ ಕೊಡ್ತಿದ್ದೆ. ಮನೆಗೆ ಯಾರೋ ಬರ್ತಾರೆ ನಿಮ್ಮ ಮನೆಗೆ, ಯಾವುದೋ ಮದುವೆಗೋ ಮುಂಜಿಗೋ ಇನ್ವಿಟೇಷನ್ ಕೊಡ್ತಾರೆ, ಕೊಟ್ಟ ಕೂಡಲೇ ನಾವೇನು ಹೇಳ್ತೀವಿ, ಖಂಡಿತ ಬರ್ತೀವಿ ಹೇಳ್ತೀವಿ, ಕೈ ಮುಗಿತೀವಿ, ಎಲ್ಲ ಮಾಡ್ತೀವಿ. ಆದರೆ ಆ ಕ್ಷಣದಲ್ಲಿ ನಮ್ಮ ತಲೆಯಲ್ಲಿ ಡಿಸೈಡ್ ಆಗಿರುತ್ತಲ್ಲ ನಾವು ಹೋಗ್ತೀವೋ ಇಲ್ವೋ ಅನ್ನೋದು, ಆ ಕ್ಷಣದಲ್ಲೇ ಡಿಸೈಡ್ ಆಗಿರುತ್ತೆ ನಾವು ಹೋಗ್ತೀವೋ ಇಲ್ವೋ ಅಂತ. ನಿಮಗೆ ಇನ್ನೊಂದು ತಮಾಷೆ ಗೊತ್ತಾ, ನೀವು ಯಾರ್ದೋ ಮನೆ ಕರೆಯೋಕ್ಕೆ ಹೋಗ್ತಿರಲ್ಲ, ಮನೆಯಿಂದ ಆಚೆ ಬಂದು ಕೂಡಲೇ ನಿಮಗೂ ಗೊತ್ತಿರುತ್ತೆ ಅವ್ರು ಬರ್ತಾರೋ ಇಲ್ವೋ. ಅಂದರೆ ಮನಸ್ಸು ಮನಸ್ಸಿನೊಟ್ಟಿಗೆ ಮಾತಿಗಿಂತ ಬೇಗ ಸಂವಹಿಸುತ್ತೆ. ಮನಸ್ಸಿನಲ್ಲಿರೋದು ಬಾಡಿ ಲ್ಯಾಂಗ್ವೇಜಲ್ಲಿ ಬಂದ್ಬಿಡುತ್ತೆ, ಮಾತು ಬೇರೆಯೇ ಹೇಳ್ತಾ ಇರುತ್ತೆ. ನನಗೆ ಇದರ ಬಗ್ಗೆ ನಾನು ತಮಾಷೆ ಮಾಡೋದಿದೆ, ಮನುಷ್ಯ ಮಾತು ಕಲ್ತಿದ್ದೆ ಸುಳ್ಳು ಹೇಳೋಕ್ಕೆ ಅಂತ. ಅಂದರೆ ಆಲೋಚನಾ ಲಹರಿಯ ಸತ್ಯಗಳನ್ನು ಸ್ಪಷ್ಟವಾಗಿ ಹೇಳೋದೇ ಇಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ನಮ್ಮೆಲ್ಲ ಕ್ರಿಯೆಗಳು ನಮ್ಮ ಆಲೋಚನಾ ಲಹರಿಯ ಮೇಲಿದೆ, ನಮ್ಮ ಮಾತಿನ ಮೇಲಿಲ್ಲ. ಹಾಗಾಗಿ ಏನಾಗುತ್ತೆ, ನಾನು ನಾಲಿಗೆ ತುದಿಯಲ್ಲಿ ಖಂಡಿತ ಬರ್ತೀನಿ ಅಂದರು, ಆಲೋಚನಾ ಲಹರಿ ಹೇಳುತ್ತೆ ನಾನು ಹೋಗೋದಿಲ್ಲ ಅಂತ. ಅಲ್ಲಿಗೆ ನನ್ನ ಕ್ರಿಯೆ ಆಲೋಚನಾ ಲಹರಿ ಮೇಲಿದೆ. ಹಾಗಾಗಿ ನಾನು ಬರೆದ ನಾಟಕ, ನಾನು ಬರೆದ ಸೀರಿಯಲ್ಲು ಅಥವಾ ನಾನು ಬರೆದ ಕಥಾ ಸಂಕಲನಗಳಲ್ಲಿ ನಾನು ಆಲೋಚನಾ ಲಹರಿಗಳನ್ನು ಬರಿತಾ ಹೋದೆ. ಅಂದರೆ ಮನಸ್ಸು ಮನಸ್ಸಿನೊಟ್ಟಿಗೆ ಮಾತಾಡಿದರೆ ಹೇಗಿರುತ್ತೆ ಅನ್ನೋದನ್ನು ಬರಿತಾ ಹೋದೆ. ಪ್ರಾಬಬ್ಲಿ ಅವ್ರಿಗೇನಾಯಿತು, ಅದು ಹಾರ್ಷ್ ಅನ್ನಿಸ್ತು.
ನಾನು ಮೊದಲನೇ ಸೀರಿಯಲ್ ಬರಬೇಕಾದ್ರೆ ಅದನ್ನೇ ಯಾರೋ ಕೇಳಿದ್ರು, ಮನೇಲಿ ಈಗೆಲ್ಲ ಮಾತಾಡ್ತಾರ ಅಂತ. ನಾ ಅದಕ್ಕೆ ಹೇಳಿದೆ, ಮನೆಯಲ್ಲಿ ಹಂಗೆ ಮಾತಾಡ್ಕೊಳ್ಳಿ ಬಿಡ್ರಿ, ಇದು ಸೀರಿಯಲ್ಲು, ಮನೆ ಅಲ್ಲ ಅಂತ. ನಾವೆಲ್ಲ ಅದ್ರ ಬಗ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ಯಾವುದೇ ಈ ಫಿಲ್ಮ್ ಗಿಲಮ್ ಮೇಲೆ ಶೂಟಿಂಗ್ ಮುಗಿದ ಮೇಲೆ ನೀವು ಆರ್ಟಿಸ್ಟ್ಗಳಿಗೆಲ್ಲ ಮೈಕಿಟ್ಟು ಕೇಳಿದ್ರೆ ಹೇಗಿತ್ತು ಅಟ್ಮಾಸ್ಫಿಯರ್ ಅಂದರು, ಅಯ್ಯೋ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು, ಎಲ್ಲ ಫಾದರ್ ಥರ ನೋಡ್ಕೊಂಡು ಹಿಂಗೆಲ್ಲ ಹೇಳ್ತಾರೆ. ನನಗೊಂಥರ ನಗು ಬರೋದು, ಯಾಕಂದರೆ ಮನೆಯಲ್ಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಇರಬೇಕು, ಶೂಟಿಂಗ್ನಲ್ಲಿ ಶೂಟಿಂಗ್ ಅಟ್ಮಾಸ್ಫಿಯರ್ ಇರಬೇಕು. ನೀವು ಅಲ್ಲಿ ಹೋಮ್ಲಿ ಮಾಡಿಕೊಂಡು ಮನೇನ ಶೂಟಿಂಗ್ ಅಟ್ಮಾಸ್ಫಿಯರ್ ಮಾಡಿಕೊಂಡು ಪ್ರಾಬಬಲಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಈ ಥರದ್ದನ್ನು, ಈ ತರಹದ ಸುಳ್ಳುಗಳನ್ನು ಹೇಳೋದನ್ನು ನಾವು ದೊಡ್ಡಸ್ತಿಗೆ ಅಂದ್ಕೊಂಡಿದ್ದೀವಿ. ನಾ ಸ್ವಲ್ಪ ಅದು ಬದಲು ಮಾಡ್ತಿದ್ದೀನಿ. ನೀವು ಹೇಳೋದು ಸುಳ್ಳು ಅಂತ ಪ್ರಪಂಚಕ್ಕೆ ಪೂರ್ತಿ ಗೊತ್ತಿದೆ. ನಾನು ಏನೇ ನನ್ನ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು ಕೂಡ ನಾನು ಯಾವ ಪ್ರಾಡಕ್ಟ್ ಕೊಡ್ತೀನಿ ಅನ್ನೋದು ಅದರ ಯೋಗ್ಯತೆ ಏನಿರುತ್ತೆ ಅಂತ ಜನಕ್ಕೆ ಗೊತ್ತಿದೆ. ಯಾಕಂದ್ರೆ ಹಿಂದೆ ಕೊಟ್ಟ ಪ್ರಾಡಕ್ಟ್ ನೋಡಿದ್ದಾರೆ, ಮುಂದೇನು ಕೊಡಬಲ್ಲ ನನ್ನ ಯೋಗ್ಯತೆ ಅವ್ರಿಗೆ ಗೊತ್ತಿರುತ್ತೆ. ಅವರು ನನ್ನ ಎಂಟರ್ಟೈನ್ಮೆಂಟಾಗಿ ನೋಡ್ತಾ ಇದ್ದಾರೆ. ನಾನು ಮಾಡುವ ಪ್ರಾಡಕ್ಟ್ ಎಂಟರ್ಟೈನ್ಮೆಂಟ್ ಆಗಬೇಕು, ನಾನು ಎಂಟರ್ಟೈನ್ಮೆಂಟ್ ಆಗೋದಲ್ಲ. ಇಲ್ಲಿ ಮುಕ್ಕಾಲು ಮೂರು ವಾಸಿ ನಾವೇ ಎಂಟರ್ಟೈನ್ಮೆಂಟ್ ಆಗೋಗ್ಬಿಡ್ತೀವಿ. ಹಾಗಾಗಿ ಎಲ್ಲೋ ಒಂದು ಈ ವಿಷಯಗಳನ್ನ ಸ್ಪಷ್ಟ ಮಾತಾಡ್ಬೋದು ಅಂತ ನನಗೆ ಯಾವತ್ತೂ ಅನಿಸಿದೆ. ಅಲ್ಲ, ನಾವು ಇರೋದೇ ನಾಟಕ ಅಥವಾ ಸೀರಿಯಲ್ಲು ಅಥವಾ ಕತೆ ಯಾವುದೇ ಮಾಡಿದ್ರೂ ಕೂಡ ಯು ಆರ್ ಹಿಯರ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಇಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್. ಪ್ರಪಂಚದ ಬಗ್ಗೆ ನಿಮಗೆ ಏನು ಅರ್ಥ ಆಗಿದೆ ಅದು ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಅದು ತಲುಪಿಸ್ಬೋದಲ್ಲ, ಅಲ್ಲೂ ಯಾಕೆ ಸುಳ್ಳು ಹೇಳಬೇಕು ಅಂತ ಮಂದ ಹೇಳ್ತೀವಲ್ವ ಸುಳ್ಳು. ಅಂದರೆ ದೈನಂದಿನ ಚಟುವಟಿಕೆಯಲ್ಲಿ ನೆಂಟಸ್ತಿಕೆಗಳು ಸಾಯಬಾರ್ದು ಅನ್ನೋ ಕಾರಣಕ್ಕೆ ಕೆಲವು ಸ್ವಾಭಾವಿಕವಾಗಿ ಕೆಲವು ಸುಳ್ಳುಗಳನ್ನು ತಿಳಿಸ್ಕೊಂಡು ಹೋಗ್ತೀವಿ. ಆದರೆ ಆರ್ಟ್ ಫಾರ್ಮ್ಗೆ ಬಂದಾಗ ಅದರ ಅವಶ್ಯಕತೆ ಇದೆ ಅಂತ ನನಗೆ ಅನಿಸಿಲ್ಲ ಖಂಡಿತ. ಇಟ್ಸ್ ಓಕೆ, ತಲುಪತ್ತೆ ಜನಕ್ಕೆ, ಸಮಸ್ಯೆ ಇಲ್ಲ. ಮೂರು ಸೀರಿಯಲ್ಸ್ ಮಾಡಿದ್ದೀರಿ, ದಿಬ್ಬಣ, ಅನಾವರಣ, ಮಂಥನ. ಅದಾದಮೇಲೆ 15 ವರ್ಷ ಒಂದು ಗ್ಯಾಪ್ ಇತ್ತು, ಅದಕ್ಕೇನಾದರೂ ರೀಸನ್ ಇದೆಯಾ ಅಥವಾ ಯು ಜಸ್ಟ್? ರೀಸನ್ ಏನಿಲ್ಲ. ಅದೇನಾಯಿತು ಅಂತಂದರೆ, ಮೂರು ಸೀರಿಯಲ್ ಮುಗಿಯೋ ಹೊತ್ತಿಗೆ ಪ್ರಾಬಬಲಿ ಅಲ್ಲಿಯ ಪ್ಯಾಟರ್ನ್ಗಳು ಚೇಂಜ್ ಆಗಿತ್ತು. ಹಾಗಾಗಿ ನನ್ನ ಯಾರು ಕರೆದು ಸೀರಿಯಲ್ ಮಾಡು ಅಂತ ನನಗೆ ಯಾರು ಹೇಳಲೂ ಇಲ್ಲ. ಒಂದು ಎರಡನೇದು ಹೇಳಿದರೂ ಕೂಡ ನನಗೆ ಕೆಲವು ಕಡೆ ಸಮಸ್ಯೆ ಆದದ್ದೇನು ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ಒಂದು ಕಡೆ ಫಿಕ್ಷನ್ ಅಂತ ಏನೋ ಒಂದು ಇರುತ್ತೆ, ಫಿಕ್ಷನ್ ಅಂತ ಒಂದು ಗುಂಪು ಇರ್ತಾರೆ ಅಂತ ಇಟ್ಕೊಳ್ಳಿ, ನೀವು ಹೋಗಿ ಕತೆ ಹೇಳಬೇಕಾಗತ್ತೆ. ನನಗೆ ಕತೆ ಹೇಳೋದಿದೆಯಲ್ಲ, ಇದು ಭಾಳ ಕಷ್ಟ. ಮೊದಲಿಗೆ ಇನ್ನೊಂದು ಏನಾಗತ್ತೆ ಗೊತ್ತಾ, ಅಲ್ಲಿ ಏನೋ ಥ್ರಿಲ್ಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಫ್ಕೋರ್ಸ್ ನಾನು ಈ ಭಾಳ ಜನ ಸಿನಿಮಾದವ್ರ ಜೊತೆ ಮಾತಾಡ್ತಾ ಹೇಳ್ತೀನಿ, ಪ್ರತಿಯೊಬ್ಬರೂ ಅದ್ಭುತವಾದ ಕಥೆನೇ ಹೇಳ್ತಾರೆ. ಆದರೆ ಯಾಕೆ ಅಷ್ಟು ಅದ್ಭುತವಾದ ಫಿಲಮ್ಗಳು ಬರ್ತಾ ಇಲ್ಲ ಅಂದರೆ, ನಾವು ಹೇಳೋದನ್ನು ವಿಷುಯಲಿ ಮಾಡೋ ಚೈತನ್ಯ ಇದೆಯಾ ಇಲ್ವಾ ಇದೆಯಲ್ಲ, ಅದು ಮುಖ್ಯ ಆಗುತ್ತಲ್ಲ. ಕೆಲವರು ಸಮ್ಮೆಟ್ಟಲ್ಲಿ ಸ್ಟೋರಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಷನಲ್ಲಿ ಹೇಳ್ಬೋದು, ಆದರೆ ವಿಷುಯಲಿ ಅದನ್ನು ತೋರಿಸೋಕ್ಕಾಗತ್ತ? ಹಾಗಾಗಿ ನನಗೆ ಇದನ್ನು ಈ ಕತೆ ಹೇಳಿ ಕನ್ವಿನ್ಸ್ ಮಾಡೋದು ಇದೆಯಲ್ಲ, ಇದು ಬಹಳ ಕಷ್ಟ ಆಗೋದು. ಒಂದು ಮತ್ತಿರ್ಗ ಒಂದು ಲೈನು ಏನಾಗುತ್ತೆ ಮುಂದೆ ಅಂತ, ಸದ್ಯ ನನ್ನ ಕೈಲ ಆಗಲ್ಲ, ನನಗೆ ಓಡೇ ಹೋಗ್ಬಿಡ್ತೀನಿ. ಯಾರಾದರೂ ಒಂದು ಲೈನ್ ಅಂದರೆ ನನಗೆ ಗಾಬರಿನೇ ಆಗೋದು. ಹಾಗಾಗಿ ನಾನು ಸೀರಿಯಲ್ಗಳ ಬಗ್ಗೆ ತಲೆ ಹಾಕಲಿಲ್ಲ, ನಾನು ಅದನ್ನು ಮುಖ್ಯವಾಗಿ ಹಾಕಲಿಲ್ಲ. ಅನಾವರಣ ಆದ ನಂತರ ನಾನು ಮಾಡೋದಕ್ಕೆ ಹೋಗಲಿಲ್ಲ ಸೀರಿಯಲ್ ಯಾವುದನ್ನು. ನಾನು ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದರೆ, ಪ್ರಯತ್ನ ಮಾಡಿದೆ, ಒಂದೆರಡು ಮೂರು ಕಡೆ ಕೇಳಿದ್ರು. ಹಾಗಾಗಿ ನಾನು ಹೋಗಿ ಕೂತದ್ದಿದೆ, ನಾನು ಹೇಳೋ ಕಥೆನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದಿದೆ, ಆದರೆ ಸಮವಾದರೂ ಅದು ಪ್ಯಾಟರ್ನಿಗೆ ಬೀಳ್ತಿರಲಿಲ್ಲ. ಹಾಗಾಗಿ ನನಗೆ ಅದು ಸರಿ ಹೋಗಲಿಲ್ಲ. ನನಗೆ ಮಧ್ಯರ್ಗ ಎಲ್ಲರೂ ಹೇಳೋದು ಏನಾಗುತ್ತೆ ಅಂದರೆ, ನಾನು ಬರೆಯೋ ರೀತಿಯ ಸೀನ್ಗಳಲ್ಲಿ ಬರುತ್ತಾ ಇಲ್ವಾ, ಮತ್ತು ನೀವು ಸೀನ್ ಬರೆದ ನಂತರ ಅದನ್ನು ಅಪ್ರೂವ್ ಮಾಡಬೇಕು, ಅದರ ಬದಲಾವಣೆ ಏನು ಹೇಳ್ತೀವೋ ಅದು ಬದಲಾವಣೆ ಮಾಡಬೇಕು. ಇದೊಂಥರ ಏನಾಗುತ್ತೆ ಗೊತ್ತಾ, ಇದರಲ್ಲಿ ಬದಲಾವಣೆ ಮಾಡೋದು ಅಂತಂದರೆ, ನೀವು ಕ್ರಿಯೇಟಿವ್ ಕಾನ್ಸೆಪ್ಟ್ ಅಂತ ಹೇಳಿ ಸೀನ್ಗಳು ಬರೀತೀರಾ ಅಂತ ಇಟ್ಕೊಳ್ಳಿ. ಅದು ಬರೆದಾಗ ಏನಾಗುತ್ತೆ, ಬದಲಾವಣೆ ಅಂದ್ಕೊಳ್ಳಿ ಏನು ಮಾಡ್ತೀರಿ ನೀವು, ಆ ಮಗು ಕೈ ಕಿತ್ಬಿಟ್ಟು ಈ ಮಗುಗೆ ಹಾಕ್ಬೋಣ, ಈ ಕಾಲು ಚೆನ್ನಾಗಿದೆ ಇದು ಅದಕ್ಕೆ ಹಾಕ್ಬೋಣ. ಹಿಂಗಾದಾಗ ಏನಾಗುತ್ತೆ, ಯಾವ ಮಗುನೂ ನೋಡೋಕ್ಕೆ ಚೆನ್ನಾಗಿರಲ್ಲ, ಅಟ್ಲೀಸ್ಟ್ ಎರಡರಲ್ಲಿ ಒಂದು ಮಗುನ ಅವರು ಚೆನ್ನಾಗಿರಲಿ ಅಲ್ವಾ? ಹಾಗಾಗಿ ಈ ತರಹ ಏನೋ ಕತ್ತರಿಸಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಏನನ್ನೋ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ವೈಯಕ್ತಿಕವಾಗಿ ನನಗನ್ಸಿ. ಈ ಕಾರಣಗಳಿಗೆ ನಾನು ಸೀರಿಯಲ್ ಕಡೆ ಹೋಗಲಿಲ್ಲ. ಅಂದರೆ ಒಂದು ಬಹಳ ಸಂಕೋಚ ಇತ್ತು, ಹೋಗಿ ಕೂತ್ಕೊಂಡು ಕತೆ ಹೇಳು ಅಂದ ಕೂಡಲೇ ನಾನು ಕತೆ ಹೇಳಿ ಅವ್ರ ಮುಖ ನೋಡ್ತಿದ್ದೆ, ಆ ಎಕ್ಸ್ಪ್ರೆಷನ್ ನೋಡಿದ ಕೂಡಲೇ ನನಗೇನಾಗೋ ಬರೋದು, ಹೀಗಾಗಿ ಇಲ್ಲಿ ಪೆದ್ದಾಗಿ ಬಂದು ಕೂಸಿದ್ದೀನಿ ಅಂತ ಅಂದರೆ ಆ ಭಾವಗಳು ನನ್ನ ಕೊಲ್ಲೋದು, ಅದಕ್ಕೋಸ್ಕರ ಮಾಡಲಿಲ್ಲ. ಈಗ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಚಾನಲ್ನಲ್ಲಿ ಏನು ಹೇಳಿದ್ರು, ನೀವು ನಿಮ್ಮ ಕತೆ ನಿಮ್ಮದು ಶೂಟ್ ಮಾಡೋದು, ನೀವೇನು ಮಾಡ್ತೀರೋ ಮಾಡಿ ನೋಡೋಣ ಏನಾಗತ್ತೆ ಅಂತ. ಪ್ರಾಬಬ್ಲಿ ಅವರ ಧೈರ್ಯ ಅದರ ಮೇಲೆ ನನ್ನ ಧೈರ್ಯ ಇದೆ ಇವಾಗ, ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ದ ಮೇನ್ ರೀಸನ್ ವುಡ್ ಬಿ ಕ್ರಿಯೇಟಿವ್ ಫ್ರೀಡಮ್ ಇದೆ ಸಿರಿ ಕನ್ನಡ. ಕ್ರಿಯೇಟಿವ್ ಫ್ರೀಡಮ್ ಇದೆ ಅನ್ನೋದೊಂದಿದೆ, ಕ್ರಿಯೇಟಿವ್ ಫ್ರೀಡಮ್ ಇದೆ. ಸಿ ಗೆಲ್ಲೋದು ಸೋಲೋದು ಅಂದರೆ ನಾನು ಹೇಳ್ತೀನಿ ಕೇಳಿ, ಇವಾಗ ನಮಗೆ ಗೊತ್ತಿದ್ದ ಹಾಗೆ ಎಲ್ಲ ಚಾನಲ್ಗಳು 10-10 ವರ್ಷದಿಂದ ದಿನಕ್ಕೆ 7-7 ಸೀರಿಯಲ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ನಿಮಗೆ 7 ಸೀರಿಯಲ್ಲು ಎಲ್ಲ ಚಾನಲ್ಲು, 4 ಚಾನಲ್ ತೊಗೊಂಡ್ರೆ 28 ಸೀರಿಯಲ್ ದಿನ ಬರುತ್ತೆ ಅಂತ ಇಟ್ಕೊಳ್ಳಿ. ಎಲ್ಲ ಕಡೆಯೂ ಫಿಕ್ಷನ್ ಅವರಿದ್ದಾರಾ? ಎಲ್ಲ ಕಡೆಯೂ ಎಕ್ಸ್ಪರ್ಟ್ಸ್ ಇದ್ದಾರಾ?
ಎಲ್ಲರೂ ಇದ್ರೂ ಕೂಡ ಮತ್ತೆ ಇನ್ಯಾರಿಗೋ ಚೇಂಜ್ ಯಾಕೆ ಮಾಡ್ತೀರಿ? ನೀವು ಚೇಂಜ್ ಮಾಡ್ತಾ ಇರೋದೇ ಯಾಕೋ ಸರಿ ಹೋಗ್ತಿಲ್ಲ ಅಂತಲ್ವ, ಮತ್ತು ನೀವೇ ಮಾಡಿದ ಮೇಲೆ ಹೆಂಗೆ ಸರಿ ಹೋಗುತ್ತೆ? ಇದು ನನಗೆ ಅರ್ಥನೇ ಆಗಿಲ್ಲ. ನಾನು ಯಾರನ್ನ ಕೇಳಿದೆ ಕೂಡ ಅಲ್ಲ ಸರ್, ಇವಾಗ ನನ್ನ ಮಾಡು ಅಂತ ನೀವು ಹೇಳ್ತಾ ಇರೋದು, ಈಗ ಮಾಡ್ತಾ ಇರೋದು ಸರಿ ಹೋಗ್ತಿಲ್ಲ ಅಂತ, ಮತ್ತು ನೀವೇ ಕತೆ ಬರೆಯೋದಾದರೆ ಮತ್ತು ಇದು ಅದೇ ಆಗುತ್ತೆ, ಮತ್ತು ಏನಾದಂಗಾಗತ್ತೆ ಅಂತ. ಅಲ್ಲಿ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಅದೇ ಥರ ಕನ್ಸ್ಟ್ರೇಂಟ್ಸ್ ಬಹಳ ಇರುತ್ತೆ ಅಂತ ಕಾಣುತ್ತೆ. ಅಂದರೆ ವ್ಯವಸ್ಥೆ ಒಳಗಿನ ಇಕ್ಕಟ್ಟುಗಳು ಬಹಳ ಜಾಸ್ತಿ ಇದ್ದಿತ್ತು, ಹಾಗಾಗಿ ಇದು ಕಷ್ಟ ಆಗ್ಬೋದು. ಇಲ್ಲಿ ನನಗೆ ಕ್ರಿಯೇಟಿವ್ ಫ್ರೀಡಮ್ ಸಂಪೂರ್ಣ ಇದೆ, ಹಾಗಾಗಿ ಇದು ಪ್ರಯತ್ನ ಮಾಡಬಹುದು. ಗೆಲ್ಲೋದು ಸೋಲೋದು ನೋಡೋಣ, ಒಳ್ಳೆಯ ಪ್ರಯತ್ನಗಳು ಯಾವತ್ತೂ ಸೋತಿಲ್ಲ, ಕೆಟ್ಟದ್ದು ಗೆಲ್ಲಬಾರದು ಅಂತಲ್ಲ, ಒಳ್ಳೆಯದು ಸಾಮಾನ್ಯ ಸೋತಿಲ್ಲ, ಹಾಗೆ ಆಗ್ಬೋದು ಅಂತ ಕಾಣುತ್ತೆ. ಸೊ ಈ ಸೀರಿಯಲ್ನಲ್ಲಿ ಕೂಡ ನಾವು ನಿಮ್ಮ ಚೂರಿ ಥರ ಮನುಚ್ಚಾಗಿರೋ ಥಾಟ್ ಪ್ರೊಸೆಸ್ ಅಥವಾ ಸ್ಟೋರಿ ಇರುತ್ತಾ, ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮಾತಿನ ಧಾಟಿ ಅದೇ ಇರುತ್ತೆ. ಪ್ರಾಬ್ಲಮ್ ನನ್ನ ನಾಟಕ ಇರ್ಬೋದು, ಕತೆ ಇರ್ಬೋದು, ಅಥವಾ ಸೀರಿಯಲ್ ಇರ್ಬೋದು, ಮಾತಿನ ಧಾಟಿ ಬದಲಾಗುತ್ತೆ. ನಾನು ಹೇಳಿದ್ದಾರೆ ಹೆವಿ ಇರುತ್ತಾ ಅನ್ನೋ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ನಾನು ಎಲ್ಲರೂ ಕರೆದಿದ್ದೇನು ಅಂದರೆ ಭಾಳ ಹೆವಿಯಾಗಿ ಬರೀತಾರೆ ಅಂತ. ನನಗೀಗಲೂ ಅರ್ಥ ಆಗಿಲ್ಲ ಅಂತಂದರೆ, ಯಾರೋ ಹೇಳಿದ್ರೆ ನೀವು ಬರೆಯೋದು ಎಲ್ರಿಗೂ ಅರ್ಥ ಆಗಲ್ಲ ಅಂತ. ನಾನಂದರೆ ನಿಮಗೆ ಅರ್ಥವಾಯ್ತಾ ಅಂತ. ಓ, ನನಗೆ ಅರ್ಥ ಆಯಿತು ಅಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗ ಅಲ್ಲ, ನಿಮಗೆ ಅರ್ಥ ಆದಮೇಲೆ ಅವ್ರಿಗೂ ಅರ್ಥ ಆಗತ್ತಲ್ವ? ಅಲ್ಲಿಗೆ ನೀವು ಅಸಾಮಾನ್ಯ ಅಂತ ನೀವೇ ಡಿಸೈಡ್ ಮಾಡ್ಕೊಂಬಿಟ್ರೆ ಹೇಗೆ? ಸೇ, ದ ಪಾಯಿಂಟ್ ಇಸ್ ಏನಾಗುತ್ತೆ, ಇವಾಗ ನಾನು ಸಾಮಾನ್ಯ ಮನುಷ್ಯ ಅಲ್ವಾ, ನಾನು ಸಾಮಾನ್ಯ ಮನುಷ್ಯ ಕಮ್ಯುನಿಕೇಟ್ ಮಾಡಿದಾಗ ಅರ್ಥ ಆಗತ್ತಂದರೆ ಸಾಮಾನ್ಯ ಮನುಷ್ಯನ ಸಾಮಾನ್ಯ ಅರ್ಥ ಆಗತ್ತಲ್ಲ. ಹೆವಿ ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಪ್ರಾಬಬಲಿ ನಮ್ಮಲ್ಲೆಲ್ಲ ಏನಾಗುತ್ತೆ, ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ಜನಗಳಿಗೆ ಬೇಕಾದ್ದನ್ನು ಮಾಡ್ತೀವಿ ಅಂತ. ಯಾರು ಡಿಸೈಡ್ ಮಾಡಿದ್ದು? ನಾನು ಹೇಳಿದ್ದೀನಿ, ಇದೊಂಥರ ಅಡುಗೆ ಕೆಲಸದ ಥರ, ಬೇಕು ಅಂತ ಕೆಟ್ಟ ಅಡುಗೆ ಮಾಡೋಕ್ಕಾಗಲ್ಲ. ನನಗೆ ಏನು ಅಡುಗೆ ಬರುತ್ತೆ ಅದು ಮಾಡ್ತೀನಿ. ಕೆಲವು ಸಾರಿ ಜನ ಒಪ್ಕೋತಾರೆ, ಜನ ಒಪ್ಕೊಳ್ಳಲ್ಲ, ಅದು ಬೇರೆ ವಿಷಯ ಅಲ್ವಾ. ಮತ್ತೆ ಈಗ ತೊಗೊಂಡಿರೋ ಹೊಸ ಸೀರಿಯಲ್ ಹಾಗೆ ನೋಡಿದ್ರೆ ಯುಗಾಂತರ ಅಂತ, ಯುಗಾಂತರ ಅಂತ ಸೀರಿಯಲ್ನ ಹೆಸರು. ಪ್ರಾಬಬ್ಲಿ ಯುಗದಿಂದ ಯುಗಕ್ಕೆ ಬದಲಾದದ್ದು ಏನು ಅಂತಂದರೆ, ಬದುಕಿನ ರೀತಿ ಬದಲಾಯಿತು ಅಂತ ಕಾಣುತ್ತೆ. ನಾವು ನಾಲ್ಕು ಯುಗದ ಬಗ್ಗೆ ಮಾತಾಡ್ತೀವಿ, ಒಂದೇ ಯುಗದಲ್ಲೂ ಕೂಡ ಒಂದು ದಶಕದ ಬದುಕಿನ ರೀತಿ ಇನ್ನೊಂದು ದಶಕಕ್ಕಿಲ್ಲ. ಬದುಕಿನ ರೀತಿ ಮನುಷ್ಯಂದು ಬದಲಾಗ್ತಾ ಹೋಯಿತು. ಆದರೆ ಪ್ರಜ್ಞೆಯಲ್ಲಿ ಏನಾಗಿದೆ ಅಂತಂದರೆ, ಪ್ರಾಕೃತಿಕವಾಗಿ ಅದು ಇಟ್ಟಂತಹ ಒಂದು ನಾಲೆಡ್ಜ್ ಇದೆ ನೋಡಿ, ಅದು ಪ್ರಜ್ಞೆಯಲ್ಲಿ ಹಾಗೆ ಕೂತಿದೆ. ಅಂದರೆ ಸಾಮಾನ್ಯವಾಗಿ ನಾವು ಹೆಂಗೆ ಪ್ರತಿಕ್ರಿಯಿಸ್ತೀವಿ ಅಂದರೆ, ನಮಗೆ ಪ್ರಜ್ಞೆಯಲ್ಲಿ ಏನಿದೆ ಅದರ ಮೇಲೆ ಪ್ರತಿಕ್ರಿಯಿಸ್ತೀವಿ. ಈ ಪ್ರಜ್ಞೆಯಲ್ಲಿರೋ ನ್ಯಾಯ ಅನ್ಯಾಯ ಬೇರೆ, ಬದುಕಿನ ನ್ಯಾಯ ಅನ್ಯಾಯ ಬೇರೆ. ಹೀಗಾದಾಗ ಏನಾಗುತ್ತೆ ಗೊತ್ತಾ, ಮನುಷ್ಯನಿಗೆ ದ್ವಂದ್ವ ಶುರುವಾಗುತ್ತೆ. ಅಂದರೆ ಇವಾಗ ಸ್ಕೂಲಲ್ಲಿ ಮಕ್ಕಳಿಗೆ ಹುಡುಗರಿಗೆ ಏನು ಹೇಳ್ಕೊಡ್ತೀವಿ, ಸುಳ್ಳು ಹೇಳಬಾರ್ದು, ಪ್ರಾಮಾಣಿಕನಾಗಿರಬೇಕು, ಕಳ್ಳತನ ಮಾಡಬಾರ್ದು, ಇದೆಲ್ಲ ನನ್ನ ಕಾಲದಲ್ಲಿ ಹೇಳ್ಕೊಟ್ರು. ಆದರೆ ಬದುಕಿಗೆ ಬಂದಾಗ ಏನು ಹೇಳಿದ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸೇರಿದಾಗ ಸ್ವಿಮ್ ವಿತ್ ದ ಕರೆಂಟ್, ಅಂದರೆ ಎಷ್ಟಾಗತ್ತೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ನೀವು ಸ್ಕೂಲಲ್ಲಿ ಬೇರೆ ಹೇಳ್ಕೊಟ್ಟು ಪ್ರಾಣ ತೆಗೆದಿದ್ದೀರಿ, ಇಲ್ಲಿ ಬೇರೆಯೇ ಹೇಳ್ತೀರಿ. ಅಲ್ಲಿಗೆ ಸ್ಕೂಲಲ್ಲಿ ಹೇಳಿದ್ದನ್ನು ಮಾಡಬೇಡ, ಅಲ್ಲಿ ಯಾಕೆ ಹೇಳಿದ್ರಿ ನೀವು? ಸಿ, ಬೇಸಿಕ್ ದ್ವಂದ್ವಗಳು ಬರೋದು ಬದುಕಿನಲ್ಲಿ ಇದೆ, ನಾವು ಪಾಠ ಮಾಡೋದು ಬೇರೆ. ಮತ್ತು ನಾವೊಂದೇ ಹೇಳ್ತೀನಲ್ಲ, ನಮ್ಮಲ್ಲಿ ರಾಮಾಯಣ ಹೇಳ್ತೀವಿ, ಶ್ರೀರಾಮನ ಬಗ್ಗೆ ಮಾತಾಡ್ತೀವಿ, ಆದರ್ಶ ಪುರುಷ ಅಂತೀವಿ, ಪರಸ್ತ್ರೀ ಸಂಘ ಸಲ್ಲ ಅಲ್ವಾ ಅಲ್ಲಿಗೆ? ಆದರೆ ಇದನ್ನೇನು ಹೇಳ್ತೀವಿ, ಅವರೂ ಒಪ್ಪಿದ್ರೆ ಆಗ್ಬೋದು ಅಲ್ವಾ? ಅಂದರೆ ಕಾನೂನಲ್ಲಿ ಏನು ಶಿಕ್ಷೆ ಇಲ್ವಲ್ಲ, ನೀವು ಯಾಕೆ ಕೇಳೋಕ್ಕೆ? ನಮ್ಮ ವೈಯಕ್ತಿಕ ಬದುಕು ನಾವೇನಾದರೂ ಮಾಡ್ಕೋತೀವಿ, ಪ್ರೊಫೆಷನ್ ಕರೆಕ್ಟಾಗಿದ್ದೀವಲ್ಲ. ಆಯ್ತಮ್ಮ, ಇವಾಗ ನಾನು ಹೇಳ್ತೀನಿ ಕೇಳಿ, ನಾನೊಬ್ಬ ಮಿನಿಸ್ಟ್ರು ಅಂತ ಇಟ್ಕೊಳ್ಳಿ. ನನ್ನ ವೈಯಕ್ತಿಕ ಬದುಕು ಹೆಂಗಾರು ಹಾಳಾಗೋಗಲಿ ಅಂತ ನಾನು ಯಾರ ಜೊತೆನೋ ನೆಂಟಸ್ತಿಗೆ ಇಟ್ಕೊಂಡಿದ್ದೀನಿ, ಅದರ ಬಗ್ಗೆ ಗುಟ್ಟಾಗೂ ಇಟ್ಟಿಲ್ಲ, ಪ್ರಪಂಚ ಅನ್ನೋದನ್ನು ಒಪ್ಕೊಂಡಿದೆ, ಎಲ್ಲ ಕರೆಕ್ಟು. ಯಾರೊಬ್ಬರು ಐ ಎ ಎಸ್ ಆಫೀಸರು, ಹೆಂಗೆ ಐ ಎ ಎಸ್ ಆಫೀಸರು ವಯಸ್ಸು ಹೆಣ್ಣು ಮಗಳು ಬರ್ತಾಳೆ ಅಂತ ಇಟ್ಕೊಳ್ಳಿ. ಆಕೆ ನೋಡಿದ ಕೂಡಲೇ ನನ್ನ ತಲೆಯಲ್ಲಿ ಏನು ಓಡುತ್ತೆ ಅನ್ನೋದ್ರ ಬಗ್ಗೆ ಯಾವ ಖಾತ್ರಿ ಇದೆ ಹೇಳಿ ಅಲ್ವಾ? ನನಗೆ ಪರಸ್ತ್ರೀಯರ ಬಗ್ಗೆ ನೈತಿಕತೆಯ ಬೆಲೆಯೇ ಇಲ್ಲದೆ ಹೋದ ಮೇಲೆ ನನ್ನ ಎದುರಿಗೆ ಬಂದಂಥ ಎಲ್ಲ ಸುಂದರ ಸ್ತ್ರೀಯರು ನನಗೆ ಆ ದೃಷ್ಟಿಕೋನದಲ್ಲಿ ಕಾಣ್ತಾರಲ್ವ? ಅಲ್ಲಿಗೆ ನಾನು ವೃತ್ತಿ ಸಂಬಂಧ ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀನಾ ಇಲ್ವ ಅದನ್ನು ಹೆಂಗೆ ನಂಬ್ತೀನಿ? ಸೇ, ಮನುಷ್ಯ ಕಂಪಾರ್ಟ್ಮೆಂಟ್ ಅಲ್ಲ. ನಾನು ಹೇಳ್ತಾ ಇರೋದು, ನನ್ನ ವೃತ್ತಿ ಬೇರೆ, ನನ್ನ ಬದುಕು ಬೇರೆ, ನನ್ನ ವೈಯಕ್ತಿಕ ಬದುಕು ಬೇರೆ, ಇನ್ನೊಂದು ಬೇರೆ, ನಾಲ್ಕು ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ತಲೆ ಒಂದೇ ಅಲ್ವ, ದೃಷ್ಟಿಕೋನ ಒಂದೇ, ಆಲೋಚನಾ ಲಹರಿ ಒಂದೇ. ಹಾಗಾಗಿ ನನಗೆ ಈ ಭಾವಗಳನ್ನು ಮಾತಾಡಬೇಕು ಅಂತ ಆಸೆ ಇತ್ತು. ಅಂದರೆ ಎಲ್ಲೋ ಒಂದು ಕಡೆ ಇದೆ, ಈ ಇತ್ತೀಚೆಗೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಬಂತು ನೋಡಿ, ಎಲ್ಲೋ ಒಂದು, ಇಫ್ ರೇಪ್ ಈಸ್ ಇನೋವೇಟೇಬಲ್ ಲೆಟ್ ಅಸ್ ಲೈ ಡೌನ್ ಆ್ಯಂಡ್ ಎಂಜಾಯ್ ಅಂತ. ನಾನು ಹೇಳಿದೆ, ವಾಟ್ ಈಸ್ ಇನೋವೇಟೇಬಲ್, ಹೌ ಡು ಯು ಎಂಜಾಯ್? ನನ್ನ ಮನೇಲಿ ನನ್ನ ಹೆಂಡ್ತೀನಿ ಕೇಳ್ತೀನ ಮಾತನ್ನು, ನನ್ನ ಮಗಳನ್ನು ಕೇಳ್ತೀನ, ನನ್ನ ತಂಗೀರನ್ನು ಕೇಳ್ತೀನ, ಕೇಳಲ್ಲ. ಪ್ರಪಂಚದ ಬಗ್ಗೆ ಯಾಕೆ ಈ ಸ್ಟೇಟ್ಮೆಂಟ್ ಕೊಡ್ತೀನಿ? ಕೊಡಬಾರದಲ್ವಾ? ಅಲ್ಲಿಗೆ ಹೆಣ್ಣನ್ನು ಜೋಕ್ ಮಾಡಬಹುದು ಅನ್ನೋದು ಇದೆಯಲ್ಲ, ಅದೇ ಒಂದು ಅಹಂಕಾರ ಅಲ್ವಾ? ಅದೆಂಗೆ ಜೋಕ್ ಮಾಡ್ತೀರಿ ನೀವು?
ಮಾಡಬಾರ್ದಲ್ವಾ? ಅಲ್ಲಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೂ ಕೂಡ ನಾವು ಆ ಥರ ಮಾತಾಡ್ತೀವಿ ಮತ್ತು ಅದನ್ನು ಜಸ್ಟಿಫೈ ಮಾಡ್ತೀವಿ. ಅಂದರೆ ಜನರೆಲ್ಲಾಗಿ ಜನ ಮಾತಾಡ್ತಾರೆ, ನಾನು ಮಾತಾಡಿದೆ, ಹಾಂ ಅದನ್ನು ನೀವು ಮಾತಾಡಬಾರ್ದು ಅಲ್ವಾ? ಆ ದೃಷ್ಟಿಕೋನ ಬೇಕು. ಅದು ಯಾವಾಗ ಬರುತ್ತೆ ನಮಗೆ? ಸಾಮಾನ್ಯವಾಗಿ ಯಾವುದು ಹೇಳಿ ಸ್ವಾಭಾವಿಕ? ಮನೇಲಿ ಏನು ಭಾಷೆ ಮಾತಾಡ್ತೀನೋ ಸ್ವಾಭಾವಿಕವಾಗಿ ಎಲ್ಲ ಕಡೆ ಅದೇ ಮಾತಾಡ್ತೀನಿ. ನನಗೆ ಯಾರೋ ಹೇಳಿದ್ರು ಕೋಪ ಬಂದಾಗ ಯಾವುದೋ ಕೆಟ್ಟ ಮಾತಂದರು, ನಾನಂದೆ ಇನ್ನು ಮುಂದೆ ಕಮ್ಯುನಿಕೇಷನ್ ಬೇಡ ನೀವು ಕೆಟ್ಟ ಮಾತಾಡ್ತೀರಿ ಅಂತ. ಅವರಂದ್ರು ಇಲ್ಲ ಸರ್ ನಾನು ಕೋಪ ಬಂದಾಗ ಮಾತ್ರ ಆ ಮಾತು ಬರುತ್ತೆ, ಬೇರೆ ಟೈಮಲ್ಲಿ ಬರಲ್ಲ ಅಂದರು. ನಾನಂದೆ ನೀವು ಕಲಿತು ಮಾತೇ ಕೋಪ ಬಂದಾಗ. ಇವಾಗ ಕೋಪ ಬಂತು ಅಂತ ನೀವು ಸ್ಪ್ಯಾನಿಷಲ್ಲಿ ಮಾತಾಡ್ತೀರಾ, ಫ್ರೆಂಚಲ್ಲಿ ಮಾತಾಡ್ತೀರಾ? ಆಗಲ್ಲ ಅಲ್ವಾ. ಅಲ್ಲಿಗೆ ಕೋಪ ಬಂದಾಗಲೂ ನಿಮಗೆ ಗೊತ್ತಿರೋ ಭಾಷೆನೇ ಅಲ್ವಾ, ಅಲ್ಲಿಗೆ ಈ ಭಾಷೆ ಗೊತ್ತಿದೆ. ಅಲ್ಲಿಗೆ ಎಷ್ಟೋ ಸಾರಿ ನೀವು ಮನಸ್ಸಿನಲ್ಲಿ ನನ್ನ ಬಗ್ಗೆ ಹಂಗೆ ಅಂದ್ಕೊಂಡಿದ್ದೀರಿ, ಓಪನಾಗಿ ಹೇಳಿಲ್ಲ ಅಷ್ಟೇ ಅಲ್ವಾ? ಕೋಪ ಬಂದಾಗ ಆಚೆಗೆ ಬಂದ್ಬಿಡ್ತು ಅಷ್ಟೇ ಅಲ್ವಾ? ನಾನು ಹೇಳೋದು ಈ ವ್ಯತ್ಯಾಸ ಇದೆ ನೋಡಿ. ಪ್ರಾಬಬ್ಲಿ ಇದನ್ನೇ ಈ ಸೀರಿಯಲಲ್ಲಿ ಟ್ರೈ ಮಾಡ್ತೀನಿ. ಎಲ್ಲ ಒಂದು ಕಡೆ ಒಂದು ಸನ್ನಿವೇಶ ಬರುತ್ತೆ. ಅಂದರೆ ಯಾರೋ ಒಬ್ಬರು ಐ ಎ ಎಸ್ ಆಫೀಸರು ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಶೀ ಇಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಲೇಡಿ ಅಂತ ಇಟ್ಕೊಳ್ಳಿ. ಈ ಪ್ರಾಮಾಣಿಕ ಹೆಂಗಸರನ್ನ ಯಾಕೆ ದ್ವೇಷಿಸ್ತೀವಿ ನನಗೆ ಗೊತ್ತೇ ಇಲ್ಲ. ನಾನು ಇನ್ಕಮ್ ಟ್ಯಾಕ್ಸ್ ಪ್ರೊಫೆಷನಲ್ಲಿದ್ದೆ, ಗೌರ್ಮೆಂಟ್ ಸರ್ವಿಸ್ 30 ವರ್ಷ ಮಾಡಿದ್ದೀನಿ. ಹೆಂಗಸರು ಚೆನ್ನಾಗಿದ್ದು ಅಧಿಕಾರದಲ್ಲಿದ್ದರೆ ಅವರ ಬಗ್ಗೆ ನಮಗೆ ಯಾಕಂತ ದ್ವೇಷ ಬರುತ್ತೆ ಗೊತ್ತಿಲ್ಲ. ಅವರು ಪ್ರಾಮಾಣಿಕರಾಗಿದ್ದರು ಅಂತೂ ನಮಗೆ ಬೆಂಕಿಯಾಗಿ ಹೋಗ್ತೀವಿ. ಇಲ್ಲಿವರೆಗೂ ನನಗೆ ಗೊತ್ತಾಗಿಲ್ಲ. ಮತ್ತು ಇನ್ನೊಂದು ಇಲಾಖೆಯಲ್ಲಿ ಈ ಟ್ರಾನ್ಸ್ಫರ್ಸ್ ವಿಷಯ, ನಾವು ಗಂಡು ಹೆಣ್ಣು ಸಮ ಅಂತೀವಿ. ಗಂಡಸರಿಗೆ ಟ್ರಾನ್ಸ್ಫರ್ ಆಗೋದು ಅಂದರೆ 5 ವರ್ಷ ಟೆನ್ಯೂರ್ ಮುಗೀತು ಟ್ರಾನ್ಸ್ಫರ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಗಂಡಸರಿಗೆ ಸಮಸ್ಯೆ ಕಮ್ಮಿ, ಅವ್ರು ಯಾವುದೋ ಊರಿಗೆ ಹೋಗ್ತಾರೆ, ಅಲ್ಲಿ ಬೇರೆ ಮನೆ ಮಾಡ್ಕೊಂಡಿರ್ತಾರೆ ಒಂದು ಮನೆ. ಹೆಂಡತಿ ಮಕ್ಕಳನ್ನ ಇಲ್ಲೇ ಬಿಡ್ತಾರೆ, ಹೆಂಡತಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಮಕ್ಕಳು ಸ್ಕೂಲಿಗೆ ಹೋಗಿ. ಅದೇ ಹೆಂಗಸು ಟ್ರಾನ್ಸ್ಫರ್ ಆದರೆ ಆಕೆ ಒಬ್ಬಳೇ ಹೋಗೋಕ್ಕಾಗಲ್ಲ, ಅವಳು ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೆ ಗಂಡನ ಒಬ್ಬನೇ ಅಲ್ವಾ? ಮತ್ತು ಹೆಂಗೆ ಸಮಸಮ ಬಂತಲ್ಲಿ ಬರಲಿಲ್ಲ. ಮತ್ತು ಎರಡನೇದು ಡಿಪಾರ್ಟ್ಮೆಂಟಲ್ಲಿ ಗಂಡಸರನ್ನ ಟ್ರಾನ್ಸ್ಫರ್ ಮಾಡಿದಾಗ ಅವ್ರಿಗೆ ಏನೋ ಮಾಡಿ, ಯಾರಿಗೋ ಕೈಕಾಲು ಹಿಡಿದು ಏನೋ ಮಾಡಿ ಕ್ಯಾನ್ಸಲ್ ಮಾಡಿಸ್ಕೋತಾರೆ. ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಕಂಪ್ಯಾಷನೇಟ್ ಗ್ರೌಂಡು. ಹೆಂಗಸರದ್ದು ಕ್ಯಾನ್ಸಲೇ ಮಾಡಲ್ಲ, ಅನುಭವಿಸ್ಲಿ ಸಂಬಳದಗಳಲ್ವಾ? ಎಷ್ಟೋ ಕಡೆ ನಾನು ಹೇಳ್ತೀನಿ ಕೇಳಿ, ಅವರು ಕೂಡ ಮೆಟರ್ನಿಟಿಲಿ ಈ ಬಗ್ಗೆ ಡಿಸ್ಕಸ್ ಮಾಡಿದವ್ರು ನೋಡಿದ್ದೀನಿ. ನೋಡು ಅವ್ರಿಗೆ ಇಷ್ಟು ತಿಂಗಳು ಲೀವ್ ಕೊಟ್ಬಿಡ್ತಾರೆ ಅಂತ. ಪ್ರಶ್ನೆ ಏನಂದರೆ ಇವರು ಹೆಂಡತಿಗೆ ಲೀವ್ ಕೊಟ್ಟಾಗಬೇಕು ಅಲ್ವಾ? ಬೇಸಿಕಲಿ ಏನಾಗುತ್ತೆ, ನನ್ನದಲ್ಲದ್ದು ಯಾವುದೇ ಚೆನ್ನಾಗಿದ್ದರೂ ಕೂಡ ನಾನು ದ್ವೇಷಿಸ್ತೀನಿ, ಆ ಭಾವ ನನಗೆ ಬಂದು ಹೋಗಿದೆ. ಆ ವ್ಯಾಲ್ಯೂ ಬೇಸ್ ಎಲ್ಲೋ ಒಂದು ಕಡೆ ಕಳೆದು ಹೋಗಿದೆ, ಅದನ್ನು ಹುಡುಕೋ ಪ್ರಯತ್ನ ಮಾಡ್ತೇನೆ. ಪ್ರಾಬಬ್ಲಿ ಈ ಸೀರಿಯಲಲ್ಲಿ ಅದರ ಬಗ್ಗೆ ಹೆಚ್ಚು ಮಾತಾಡ್ತೀನಿ ಅಂತ ಕಾಣುತ್ತೆ. ಮತ್ತು ಭಾಳ ಸಾರಿ ಅನಿಸುತ್ತೆ ಈ ಪ್ರಾಮಾಣಿಕರೇ ನಾಚಿಕೊಳ್ಳೋದು, ಬೇರೆಯವ್ರಿಗೆ ನಾಚಿಕೆ ಆಗೋದೇ ಇಲ್ಲ ನಾನು ನೋಡಿದ್ದೀನಿ ಅವ್ರಿಗೆ ಅನಿಸಲ್ವ ನಿಮಗೆ? ಇವಾಗ ನಮ್ಮನ್ನೆಲ್ಲೋ ಹೇಳ್ತೀನಲ್ಲ, ನನಗೆ ಯಾರೋ ಬಂದು ಲಾರಿ ಮೇಲೆ ನಿಂತ್ಕೋ ಇಲ್ಲ ಕಾರ್ ಮೇಲೆ ನಿಂತ್ಕೋ ಮೆರವಣಿಗೆ ಮಾಡ್ತೀವಿ ಅಂದರೆ ನನ್ನ ನಾಚಿಕೆ ಆಗೋಗ್ಬಿಡುತ್ತೆ. ಏ ಸುಮ್ಮನೆ ಅಸಹ್ಯ ಅದೆಲ್ಲ ಮಾಡಬೇಡ್ರಿ ನೀವು ಒಳ್ಳೆ ಕತೆ ಅಂತ. ಆದರೆ ಎಷ್ಟೋ ಜನ ಬಹಳ ಧಾರಾಳವಾಗಿ ಮಾಡ್ತಾರೆ, ಅದನ್ನು ಹೆಂಗೆ ಮಾಡ್ತಾರೆ ಗೊತ್ತಾಗಿಲ್ಲ. ಮಾಡಿಸ್ಕೋತಾರಲ್ಲ ದುಡ್ಡು ಕೊಟ್ಟು, ಐ ಡೋಂಟ್ ನೋ. ಅಲ್ಲಿಗೆ ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ಕೇಳಿ, ಸಾಮಾನ್ಯ ಜನ ಬಹಳ ಬುದ್ಧಿವಂತರು, ಈ ಅಸಾಮಾನ್ಯರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಎಲ್ಲ ಕೌನ್ಸಿಲಿಂಗ್ ಅವಶ್ಯಕತೆ ಇದೆಯಾ ಅಂತ ಡೌಟ್ ಆಗುತ್ತೆ ನನಗೆ. ಅಫ್ಕೋರ್ಸ್ ಇದು ನನ್ನ ಒಪಿನಿಯನ್ನು, ಎಲ್ಲವೂ ನಾರ್ಮಲ್ಲೇ ಇರ್ಬೋದು. ಅಂದರೆ ಈ ದ್ವಂದ್ವಗಳಿದೆಯಲ್ಲ ಬದುಕಿನ ದ್ವಂದ್ವಗಳು, ಇದ್ರ ಬಗ್ಗೆ ನಾನು ಮಾತಾಡೋಣ ಅಂತಿದ್ದೀನಿ. ಹೆಂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು ಸ್ಟೇಟ್ ಗೌರ್ಮೆಂಟು, ಕೆ ಎಸ್ ಬಿ ಸಿ ಎಲ್ ಅಂತ, ಕರ್ನಾಟಕ ಸ್ಟೇಟ್ ಬಿವರೇಜ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಅದು ಹೆಂಡ ಡಿಸ್ಟ್ರಿಬ್ಯೂಟ್ ಮಾಡೋದಾಗ ಅಲ್ಲಿಗೆ ಹೆಂಡದ ಮದ್ಯದ ಮಾರಾಟಗಾರ ಇರೋದು ಒಂದೇ ಕರ್ನಾಟಕದಲ್ಲಿ, ಅವರೊಬ್ಬರೇ, ಅವರಿಂದ ಎಲ್ಲ ತೊಗೊಂಡು ಮಾರಾಟ ಮಾಡಬೇಕು. ಹಾಗೆ ನಾವು ಟೆಂಪರೆನ್ಸ್ ಬೋರ್ಡ್ ಅಂತಲೂ ನಡೆಸ್ತೀವಿ, ಏನೇಳಿ ಕುಡಿದೇ ಇರಬೇಕು ಅಂತ ಹೇಳಿ ಅದನ್ನು ಸರ್ಕಾರನೇ ನಡೆಸುತ್ತೆ. ಈ ದ್ವಂದ್ವ ನನಗೆ ಅರ್ಥ ಆಗ್ತದೆ. ಈ ದ್ವಂದ್ವಗಳ ಬಗ್ಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಇಲ್ಲ ನನಗೆ ಅಂತ. ಅಂದರೆ ಬದುಕಿನಲ್ಲಿ ಭಾಳಷ್ಟು ಈ ದ್ವಂದ್ವಗಳನ್ನು ಕಂಡಿದ್ದೀನಿ ಅಂತ. ಮೂರನೇದು, ಒಂದು ಆಗ ಮಾಡ್ತಾ ಇದ್ದ ಸೀರಿಯಲ್ಗೂ ಈಗ ಮಾಡೋದಕ್ಕೂ ಬದಲಾವಣೆ ಇರುತ್ತೆ ಅಂದರೆ ಖಂಡಿತ ಇರುತ್ತೆ. ಕಾರಣ ಎರಡು, ಮಂಥನ ಮಾಡಬೇಕಾದ್ರೆ ನನಗಿದ್ದ ಎಕ್ಸ್ಪೀರಿಯನ್ಸ್ ಬರೀ ಇನ್ಕಮ್ ಟ್ಯಾಕ್ಸ್ದು ಮಾತ್ರ 30 ವರ್ಷ, ಅದರೊಟ್ಟಿಗೆ ಸಂಬಂಧಪಟ್ಟ ಬದುಕಿನ ಇಂಟು. ಮಂಥನ ಬಿಟ್ಟ ನಂತರ ಸೋಷಿಯಲ್ ಲೈಫ್ ಜಾಸ್ತಿ ಆಗಿದೆ, ಹಾಗಾಗಿ ಎಕ್ಸ್ಪೋಷರ್ ಜಾಸ್ತಿ ಆಗಿದೆ. ಅಂದರೆ ಬದುಕಿನಲ್ಲಿ ಬೇರೆ ಬೇರೆ ಪಾತ್ರಗಳು ಕಣ್ಣಿಗೆ ಬಿದ್ದೀವಿ ಅಂತ. ಎರಡನೇದು, ಮಾಡಬೇಕು ಅಂತ ತಲೆಯಲ್ಲಿ ತಂದರೆ ಇತ್ತು ಒಂದು ಕಾರಣಕ್ಕೆ, ಭಾಳ ಸಣ್ಣ ವಿಷಯ. ನಮ್ಮಲ್ಲಿ ಇವಾಗ ನೋಡಿ ಎಲ್ಲ ಚಾನಲ್ಗಳಲ್ಲೂ ಮಾಡ್ಬೇಕಾದ್ರೆ ಏನಾಗುತ್ತೆ, ಹಿಂದಿಯಿಂದ ತಂದ್ವಿ ಮರಾಠಿಯಿಂದ ತಂದ್ವಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಲ್ವ ನಾವು. ಅಲ್ಲ, ನಮ್ಮಲ್ಲಿ 8 ಜನ ಜ್ಞಾನಪೀಠದವ್ರು ಇದ್ದಾರೆ. ಮತ್ತು ಬರಹದಲ್ಲಿ ಬಂದರೆ, ನಾವೆಲ್ಸ್ ವಿಷಯಕ್ಕೆ ಬಂದರೆ, ಭೈರಪ್ಪನವ್ರ ಪುಸ್ತಕ ಓದಿದಷ್ಟು ನಂಬರು ಪ್ರಾಬಬ್ಲಿ ಈ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾರದೋ ಪುಸ್ತಕ ಓದ್ದವ್ರು ಇಲ್ಲ ಅಂತ ಕಾಣುತ್ತೆ ಅಲ್ವಾ? ಎರಡೂ ಕನ್ನಡದ್ದೇ ಹೆಗ್ಗಳಿಕೆ ಅಲ್ವಾ? ಈ ಎರಡೂ ಕನ್ನಡದ್ದೇ ಹೆಗ್ಗಳಿಕೆ ಆದರೂ ಕೂಡ ನಾವೊಂದು ಸೀರಿಯಲ್ನ ಕಥೆ, ಅಂದರೆ ನಮ್ಮಲ್ಲಿ ಹೇಳೋದ್ರೆ ಡೈಲಿ ಸೋಪ್ ಅನ್ನೋ ಥರದಲ್ಲಿ ಏನೋ ಹೇಳ್ತೀವಲ್ಲ, ಸೀರಿಯಲ್ನ ಕಥೆಗೆ ನಾವು ಯಾಕೆ ಹೊರಗಿಂದ ತರ್ತೀವಿ ಅನ್ನೋದು ಇದೆಯಲ್ಲ.
ಇದೆಲ್ಲೋ ಒಂದು ಕಡೆ ಸಣ್ಣದಾಗಿ ಕಾಡಿದೆ, ಆಗ್ಬೋದೇನೋ, ನಮ್ಮ ಕೈಲಿ ಯಾಕಾಗಲ್ಲ ಅಂತ ಹೇಳ್ಬೋದೇನೋ ಅಲ್ವಾ. ಅಂದರೆ ನಾವು ಬದುಕೇ ಅಲ್ವಾ, ನಾವು ಬದುಕಿದ್ದೀವಿ ಅಂತ ಕಾಣುತ್ತಲ್ವ, ನಾವುಗಳನ್ನು ಚೆನ್ನಾಗೇ ಬದುಕಿದ್ದೇವಲ್ವ, ಆಗ ಸಾಧ್ಯ ಆದೀತು ಅಂತ ಕಾಣುತ್ತೆ. ಈ ದೃಷ್ಟಿಕೋನನೂ ಒಂದು ಕಾಡಿದೆ. ಬೇಕಿದ್ದದ್ದು ಸ್ವಲ್ಪ ಕ್ರಿಯೇಟಿವ್ ಫ್ರೀಡಮ್ಮು, ಅದಿಲ್ಲಿ ಸಿಕ್ತು, ಹಾಗಾಗಿ ಇದು ನಡೆಸಿದ್ದೀನಿ ಅಷ್ಟು. ನನಗೆ ಸರ್, ಈಗ ನೀವು ವ್ಯವಸ್ಥೆ ಬಗ್ಗೆ ಮಾತಾಡಿದ್ರಿ, ಹಾಗೆ ಯುಗಾಂತರ ಈ ಹೊಸ ಸೀರಿಯಲ್ನಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಬಗ್ಗೆ ಈ ಕತೆ ಹೋಗುತ್ತೆ ಅಂತ ಹೇಳಿದ್ರಿ, ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಸಿಚುಯೇಷನಿಂದ ಇನ್ಸ್ಪೈರ್ ಆಗಿದೆಯಾ ಅಂದರೆ ಭಾಳಷ್ಟು ಸಿಚುಯೇಷನ್ಗಳಿದೆ. ಅಂದರೆ ನನಗೆ ಈ ಬ್ಯೂರೋಕ್ರಸಿಗೆ ಎಕ್ಸ್ಪೋಜರ್ ಆಗಿದ್ದು ವ್ಯವಸ್ಥೆಯಲ್ಲಿ ಇದ್ದೆ, ಅಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಇದ್ದಾಗ ಆಲ್ಮೋಸ್ಟ್ 30 ಇಯರ್ಸು. ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತ ಅಲ್ಲಿ ಬರ್ತಾರೆ, ಹೊರಗಡೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಬಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗುತ್ತೆ. ಅಂದರೆ ಎಲ್ಲ ಒಂದೇ ಸರ್ವಿಸ್ನ ಭಾಗ, ಒಂದು ಮೇನು ಮೆಕ್ಕಿದ್ದು ಅಲೇಡ್ ಸರ್ವಿಸಸ್ ಅಂತ. ಹೆಚ್ಚು ಕಮ್ಮಿ ಎಲ್ಲ ಒಂದೇ ಪರೀಕ್ಷೆ ತಗೋತಾರೆ, ಒಂದೇ ಥರದ ಟ್ರೈನಿಂಗ್ ಎಲ್ಲ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಬಂದದ್ದು ಏನು ಅಂದರೆ ಸಿಚುಯೇಷನ್ಸು ಸಾಕಷ್ಟು ಕಾಡಿವೆ. ಇಲ್ಲೇನಾಗುತ್ತೆ ನಾನು ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಸಮಾಜದ ಬಗ್ಗೆ ಬಂದರೆ ಒಂದು ಕಡೆ ಎಲ್ಲೋ ಧರ್ಮ ಕೂತ್ಕೊಳ್ಳುತ್ತೆ. ಅಂದರೆ ಈ ಧರ್ಮ, ಧರ್ಮದ ಪೀಠಗಳು ಮತ್ತು ಧರ್ಮದ ಬೋಧಕರು, ಇದು ಒಂದು ಗುಂಪಾಗಿ ಕೂತ್ಕೊಳ್ಳುತ್ತೆ ಸಮಾಜದಲ್ಲಿ. ಹಾಗೆಯೇ ಆಳ್ವಿಕೆ, ಆಡಳಿತ ನಡೆಸೋರಿದ್ದಾರಲ್ಲ, ಅದೊಂದು ಗುಂಪು ಕೂತ್ಕೊಳ್ಳುತ್ತೆ. ಆಡಳಿತ ನಡೆಸಬೇಕಾದ್ರೆ ಏನಾಗುತ್ತೆ ನಿಮಗೆ? ಅಲ್ಲಿ ಅಲ್ಲಿ ಪಾಲಿಸಿ ಡಿಸೈಡ್ ಮಾಡೋದು ಯಾರಾಗುತ್ತೆ ಅಂದರೆ ಮಂತ್ರಿಗಳು, ನಮ್ಮ MLAಗಳು ಅಥವಾ MPಗಳು, ಇವರು ಬಂದು ಕೂತ್ಕೋತಾರೆ. ಈ ಸಾಮಾನ್ಯ ಜನ ಇದ್ದಾರೆ ಒಂದು ಗುಂಪಾಗಿ ಅಂತ. ಈ ಮಧ್ಯಕ್ಕೆ ಬಂದು ಕೂತ್ಕೊಳ್ಳೋದೇ ಇವರು ಬ್ಯೂರೋಕ್ರಸಿ, ಅಂದರೆ ಆಡಳಿತಕ್ಕೆ ಕೂತಂಥವರು. ಈ ಲೆಕ್ಕಕ್ಕೆ ಏನಾಗುತ್ತೆ ಅಂದರೆ ಧರ್ಮದ ಪೀಠದಲ್ಲಿ ಕೂತವರಿಗೆ ಎಜುಕೇಷನ್ ಬೇಕಿದೆಯಾ ಅಂತಂದರೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಎಜುಕೇಷನ್ ಸಾಕು ನಮ್ಮಲ್ಲಿ. ಅಂದರೆ ಎಲ್ಲೋ ದೇವಸ್ಥಾನದ ಪೂಜೆ ಬರೋಕ್ಕೆ ಬಂದರೆ ಸಾಕು, ಒಂದು 4 ಪ್ರವಚನ ಬಂದರೆ ಸಾಕು, ಈ ಮಟ್ಟದಲ್ಲಿದೆ. ಅವರು ವೇದ ಉಪನಿಷತ್ತನ್ನೆಲ್ಲ ಭಾಳ ಡೀಟೇಲಾಗಿ ತಿಳ್ಕೋಬಾರ್ದು ಅಂತಿಲ್ಲ, ತಿಳ್ಕೊಳ್ಳೇಬೇಕು ಅಂತಲೂ ಎಲ್ಲೂ ಇಲ್ಲ ಅಲ್ಲ. ಹಾಗಾಗಿ ಅದು ಅಲ್ಲಿಗೆ ಸೀಮಿತ ಆಗೋಗುತ್ತೆ, ಅಲ್ಲೇನಿದ್ರೂ ನಂಬಿಕೆ ಮೇಲೆ ಹೋಗುತ್ತೆ. ಇನ್ನು ನಮಗೆ ಆಳುವವರು ಬಂದಾಗ ಎಲೆಕ್ಷನ್ನಲ್ಲಿ ಬರ್ತಾರೆ. ಈ ಎಲೆಕ್ಷನ್ಗೆ ಬಂದಾಗ ಅಲ್ಲೂ ಕೂಡ ಯಾವುದೇ ಒಂದು ಎಜುಕೇಷನ್ನ ನಾವು ಪಕ್ಕ ಇಟ್ಕೊಂಡಿಲ್ಲ. ಅಂದರೆ ಎಷ್ಟೇ ಎಜುಕೇಟ್ ಆಗಿರಬೇಕು, ಇಷ್ಟೇ ಮಾರ್ಕ್ಸ್ ಬಂದಿರಬೇಕು, ಇಷ್ಟೇ ಓದಿರಬೇಕು, ಅದು ಯಾವುದೂ ಇಲ್ಲವೇ ಇಲ್ಲ ಅಲ್ಲ. ಅಲ್ಲಿಗೆ ಈ ಎರಡೂ ಗುಂಪುಗಳು ಸಮಾಜವನ್ನು ಕಂಟ್ರೋಲ್ ಮಾಡುತ್ತೆ. ಆದರೆ ಈ ಎರಡೂ ಗುಂಪುಗಳಿಗೆ ಪ್ರಾಬಬಲಿ ಬದುಕಿಗೆ ಬೇಕಾದಂತಹ ವ್ಯಾವಹಾರಿಕ ವಿದ್ಯೆಯ ಅರಿವೇ ಇರೋದಿಲ್ಲ ಅಲ್ಲ. ಅದು ಪ್ರಾಬಬಲಿ ಈ ಬ್ಯೂರೋಕ್ರಸಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾರೋ ಎಲ್ಲೋ 4 ಮರ ಕಡಿದುಬಿಟ್ಟು ಒಂದು ಬ್ರಿಡ್ಜ್ ಕಟ್ತೀನಿ ಅಂತಂದರೆ ಈ ಬ್ಯೂರೋಕ್ರಸಿ ಹೇಳಬೇಕಾಗತ್ತೆ, ಸಾರ್ ಮರ ಹುಟ್ಟಾಕಿ ಬೆಳೆಸೋದು ಅಷ್ಟು ಸುಲಭ ಅಲ್ಲ ಸಾರ್, ಭಾಳ ಕಷ್ಟ ಆಗುತ್ತೆ, ನೀವು ಸುಮ್ಮನೆ ಮರ ಕಡಿಬಾರ್ದು, ಅದರ ಬದಲು ಇಲ್ಲಿ ಬ್ರಿಡ್ಜ್ ಮಾಡ್ಬೋದು. ಇದು ಯಾರು ಹೇಳಬೇಕು ಹೇಳಿ? ಬ್ಯೂರೋಕ್ರಸಿ ಹೇಳಬೇಕಾಗತ್ತೆ ಎಲ್ಲೋ ಒಂದು ಕಡೆ. ಈ ಬ್ಯೂರೋಕ್ರಸಿ ಅದಕ್ಕೆ ನಿಮ್ಗೆ ಹೇಳೋದೇನು ಅಂದರೆ IASಸು IPSಸು IRSಸು ಅಂತ ಹೇಳಿ ಈ ದೊಡ್ಡ ದೊಡ್ಡ ಎಕ್ಸಾಮ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡು ಸೊಸೈಟಿಯ ಕ್ರೀಮ್ ಆಫ್ ದ ಸೊಸೈಟಿ, ಅಂದರೆ ಸೊಸೈಟಿಯಲ್ಲಿ ಇರುವಂತಹ ಅತೀ ಬುದ್ಧಿವಂತರು ಆ ಎಕ್ಸಾಮ್ ತೊಗೊಳ್ಳೋದು, ಭಾಳ ಕಷ್ಟದ ಪರೀಕ್ಷೆ ಅಲ್ವೋ, ಅದು ತೊಗೊಂಡು ಆ ಹುದ್ದೆ ಯಾಕೆ ಬರಬೇಕು ಹೇಳಿ? ಈ ಪೂರನ್ನು ಬ್ಲೆಂಡ್ ಮಾಡಿ ಸಮಾಜನ ಮುಂದಕ್ಕೆ ತೊಗೊಂಡು ಹೋಗಲ್ವ ಅವ್ರು ಇಲ್ಲೋದು? ಆದರೆ ಪ್ರಾಕ್ಟಿಕಲಿ ಏನಾಗ್ತಾ ಇದೆ, ಇವರು ಅವರ ಭಾಗ ಆಗಿ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರೇನು ಹೇಳಿದಾರೆ ಅದು ಕೇಳ್ಕೊಂಡು ಇದ್ಬೋಣ, ಯಾಕೆ ತಲನೋ ಅನ್ನೋ ಪ್ರಶ್ನೆ. ಹಾಗಾಗಿ ನಮ್ಮಲ್ಲಿ ಹೇಳ್ತೀನಿ ಕೇಳಿ, ನಮ್ಮಲ್ಲಿ ಬುದ್ಧಿವಂತಿಕೆ ಕಮ್ಮಿ ಇದೆಯಾ? ಇಲ್ಲ. ಚೈತನ್ಯ ಕಮ್ಮಿ ಇದೆಯಾ? ಇಲ್ಲ. ಹಣಕ್ಕೆ ಕಮ್ಮಿ ಇದೆಯಾ? ಇಲ್ಲ. ಯಾವುದು ಕಮ್ಮಿ ಇದೆ ಹೇಳಿ? ನೈತಿಕತೆ ಕಮ್ಮಿ ಇದೆ ನಮ್ಮಲ್ಲಿರೋದು. ಬೇಸಿಕಲಿ ಬಹಳ ಈ ದೇಶವನ್ನು ಎಲ್ಲದ ಕಡೆಯೂ ಕಾಡ್ತಾ ಇರೋದು ಸಂಪೂರ್ಣವಾಗಿ ನಿಮಗೆ ಭ್ರಷ್ಟಾಚಾರವೇ. ಎಲ್ಲದರೊಳಗೂ ಇದು ಇರೋದ್ರಿಂದ ಏನಾಗುತ್ತೆ, ಯಾವುದು ಸರಿಯಾಗಿ ನಡೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಪ್ರಾಮಾಣಿಕರ ಬಗ್ಗೆ ದ್ವೇಷ ಇರುತ್ತೆ. ಇವಾಗ ಎಲ್ಲರೂ ಸುಳ್ಳು ಹೇಳೋವ್ರೆ ಇದ್ದಾಗ ಸತ್ಯ ಹೇಳೋನೊಬ್ಬನ ಬಗ್ಗೆ ಅವರಿಗೆ ರೋಷ ಇರುತ್ತೆ, ಇವನು ಸತ್ಯ ಹೇಳ್ತಾನೆ ಅಂತ. ಹಾಗಾಗಿ ನಮಗೆಲ್ಲೋ ಬತ್ತಲಾದಂಗೆ ಆಗ್ತಾ ಇರುತ್ತಲ್ವ, ನಾವು ಸರಿ ಇಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಹೇಳುತ್ತಲ್ವ. ಈ ದ್ವಂದ್ವ ಬರೋದೇ ಅಲ್ಲಿ. ಇವಾಗ ನೀವು ಎಷ್ಟೇ ಕಳ್ತನ ಮಾಡಿದ್ರೂ ಮನಸ್ಸು ಹೇಳ್ತಾ ಇರುತ್ತೆ ನಿಮಗೆ ನೀವು ಸರಿ ಇಲ್ಲ ಅಂತ. ಯಾರೋ ಒಬ್ಬ ಪ್ರಾಮಾಣಿಕ ಬಂದಾಗ ಅದು ಆ ಮನಸ್ಸನ್ನು ಚುಚ್ಚತ್ತೆ, ನೋಡು ಅವನಿದಾನ ನಿನಗೆ ಇರೋಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆ ಹೀಗೆ ಬರುತ್ತೆ. ಹಾಗಾಗಿ ಪ್ರಾಮಾಣಿಕ ಅಧಿಕಾರಿ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳೋದು ಕಷ್ಟ, ಇಕ್ಕಟ್ಟು ಜಾಸ್ತಿ. ಹೆಂಗಸು ಪ್ರಾಮಾಣಿಕಳಾದರೆ ಇನ್ನೂ ಕಷ್ಟ ಆಗುತ್ತೆ. ಅಂದರೆ ಪ್ರಾಮಾಣಿಕ ಅಧಿಕಾರಿ ಅಂದರೆ ಹೆಂಗಸಾದಾಗ ಏನಾಗುತ್ತೆ, ಎಕ್ಸ್ಪೋಜರ್ ಟು ದ ವರ್ಲ್ಡ್ ಇದೆಯಲ್ಲ, ಮೇಲ್ ವರ್ಲ್ಡ್ ಇದೆಯಲ್ಲ, ಅಲ್ಲಿ ಇದನ್ನು ಹ್ಯಾಂಡಲ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ಹೆಂಗಸು ಅಧಿಕಾರಿ ಅಂತ ತಗೊಂಡು ಈ ಎರಡೂ ಭಾಗವನ್ನು ಆಕೆಯ ದ್ವಂದ್ವಗಳ ಮೂಲಕ ಚಿತ್ರಿಸಬಹುದು ಪ್ರಯತ್ನಿಸ್ತಿದ್ದೀನಿ. ಮತ್ತು ಒಂದು ಸಾಮಾನ್ಯವಾಗಿ ನಾನು ಹೇಳ್ತೀನಿ ಕೇಳಿ, ಗಂಡಸು ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾಗತ್ತೆ ಬದುಕಿಗೆ, ಹೆಂಗಸು ವಾತಾವರಣದಲ್ಲಿ ನಡೀತದೆ. ಇವಾಗ ಹೆಂಗಸರು ಸಾಮಾನ್ಯವಾಗಿ ನನ್ನ ದೃಷ್ಟಿಕೋನದಲ್ಲಿ ಏನು ಅಂತಂದರೆ, ಹೊಸ ಥರ ಹುಟ್ಟಿರೋದು ಹೆಂಗಸಿನಿಂದ. ಅಂದರೆ ಪ್ರಕೃತಿ ಕಾನ್ಸೆಪ್ಟ್ ಅಂದರೆ ನಮ್ಮಲ್ಲಿದೆ ಏನು ಹೇಳಿ, ನೀವು ನೆಲಕ್ಕೆ ಯಾವುದೇ ಬೀಜ ಎಸರಿ ಚಿಗಿರುತ್ತೆ, ಅಂದರೆ ಅದೊಂದು ಭಾವ ಇದೆ, ಅದು ಬೆಳೆಸುತ್ತೆ, ಅದು ಪ್ರಕೃತಿ. ಅದನ್ನು ನೀವು ಕೊಲ್ಲೋಕ್ಕಾಗಲ್ಲ, ನೀವು ಅದನ್ನು ಕೈ ಮುರಿಬೋದು, ಕಾಲು ಮುರಿಬೋದು, ಇನ್ನೊಂದು ಮಾಡ್ಬೋದು, ಜೀವಂತ ಇಡೋದು ಅದೇ.
ಅದು ಜೀವಂತವಾಗಿರೋಕ್ಕೆ ಪ್ರಾಬಬಲಿ ಗಂಡಸು ಒಂದು ವಾತಾವರಣ ಸೃಷ್ಟಿಸಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಬೋತ್ ಕ್ಯಾರೆಕ್ಟರ್ಸ್ ಆ ಫೇಲ್ಡ್ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಒಬ್ಬ ಎ ಎಸ್ ಆಫೀಸರ್ ಮೂಲಕ ಪೂರ್ತ ಈ ಪ್ರಪಂಚವನ್ನು ಅಳಿಲಿಕ್ಕೆ ಸಾಧ್ಯವ ನೋಡ್ತಾ ಇದ್ದೇನೆ ನಾನು. ಅಂದರೆ ಏನಿಲ್ಲ, ನಮ್ಮದೇನಿರುತ್ತೆ ಹೇಳಿ, ಆರ್ಟ್ ಫಾರಮ್ನಲ್ಲಿ ಕೂತು ನಾವು ನಮ್ಮ ಅನಿಸಿಕೆಗಳನ್ನು ಬಿಚ್ಚಿಡ್ತೀವಿ. ಬದಲಾವಣೆ ಅವಶ್ಯಕತೆ ಇದೆ ಅಂತ ಜನಗಳಿಗೆ ಅನಿಸಿದಾಗ, ಮನಸ್ಸಿಗೆ ತಾಗದಾಗ ಬದಲಾವಣೆಗಳು ಬರುತ್ತೆ. ಒಂದೇ ಒಂದು, ಸಂಪೂರ್ಣ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ನಾನು ನಂಬಿಯೇ ಇಲ್ಲ. ಅಂದರೆ ಎಲ್ಲವೂ ಇವೆಲ್ಲ ಮನರಂಜನೆ ಅನ್ನೋದಿದೆಯಲ್ಲ, ಅದರ ಬಗ್ಗೆ ನನಗೆ ಸಂಪೂರ್ಣವಾದ ನಂಬಿಕೆ ಇಲ್ಲ. ಮನರಂಜನೆ ಇರಬೇಕಾಗತ್ತೆ, ಯಾತಕ್ಕೆ ಹೇಳಿ, ಜನ ಕೂತು ನೋಡಬೇಕಲ್ವ, ಅದಕ್ಕೆ ಮನರಂಜನೆ ಬೇಕು. ಅದರ ಮನರಂಜನೆಯೊಟ್ಟಿಗೆ ನೀವು ಒಂದು ಮನಸ್ಸಿಗೆ ಒಂದು ಭಾವವನ್ನು ತಲುಪಿಸಬೇಕು, ಒಂದು ಜ್ಞಾನವನ್ನು ತಲುಪಿಸ್ಬೇಕಲ್ವ. ಯಾವುದು ಫಾರ್ಸ್ ಯಾವುದಲ್ಲ ಅದನ್ನು ತಲುಪಿಸ್ಬೇಕಾಗತ್ತಲ್ವ, ಪ್ರಾಬ್ಲಿ ಅದನ್ನು ಮಾಡ್ಬೋದು. ಅಂದರೆ ಈಗ ಸಿಸ್ಟಮಲ್ಲಿ ಗುಡ್ ಆರ್ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇರುತ್ತೆ. ಅಂದರೆ ಕೆಲವರು ಪಪೆಟ್ಗಳಾಗಿರ್ತಾರೆ, ಇನ್ನು ಕೆಲವರು ಪ್ರಾಮಾಣಿಕರಾಗಿ ಲೈಫ್ ಲಾಂಗ್ ಗುದ್ದಾಡ್ತಾ ಇರ್ತಾರೆ, ಲೈಕ್ ಯುವರ್ ಕ್ಯಾರೆಕ್ಟರ್ ಇಂದ ಇದು. ಸೊ ಸೀರಿಯಲಲ್ಲಿ ಎರಡೂ ಥರದ ಕ್ಯಾರೆಕ್ಟರ್ಗಳಿರುತ್ತೋ ಅಥವಾ ಆಕೆ ಮಾತ್ರ ಸಿಸ್ಟಮ್? ಇಲ್ಲ, ಸೀರಿಯಲಲ್ಲಿ ಎಲ್ಲ ತರಹದ ಕ್ಯಾರೆಕ್ಟರ್ಸು ಇರುತ್ತೆ. ಜೊತೆಗೆ ಇನ್ನೊಂದೇನು ಅಂದರೆ, ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಒಂದು ಈ ನಮ್ಮಲ್ಲಿ ಇಂಡಿಯನ್ ಕಲ್ಚರಲ್ಲಿ ನಾವು ನೋಡೋದೇ ಅಷ್ಟೇ, ನಮ್ಮ ಕಲ್ಚರಲ್ಲಿ ಫ್ಯಾಮಿಲಿ ಸ್ಟ್ರಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ಫ್ಯಾಮಿಲಿ ಮಕ್ಕಳನ್ನು ಭಾಳ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆದರೆ ನಾವೆಲ್ಲೋ ಒಂದು ಕಡೆ ಯಾವುದೇ ಕಥೆ ಮಾಡಿದಾಗಲೂ ಕೂಡ ಆ ಫ್ಯಾಮಿಲಿ ಛಿದ್ರ ಆಗೋದನ್ನೇ ಬರಿತಾ ಇರ್ತೀವಿ. ಯಾಕೆ ಅಂತ ಗೊತ್ತಿಲ್ಲ, ನಾವು ಫ್ಯಾಮಿಲಿನ ಅಷ್ಟು ದ್ವೇಷಿಸ್ತೀವ ಅನ್ನೋ ಪ್ರಶ್ನೆ. ಮತ್ತು ಎರಡನೇದು, ಎಲ್ಲೋ ಇಮ್ಯಾಜಿನೇಷನ್ನ ನಾವೇನು ಮಾಡ್ತೀವಿ ಅಂತಂದರೆ, ನ್ಯಾಚುರಲ್ ಅಲ್ಲದ ಕ್ಯಾರೆಕ್ಟರ್ಗಳು ಬಹಳ ಇವೆ. ಇವಾಗ ನಿಮ್ಮ ಲೈಫ್ನಲ್ಲಿ ಇಷ್ಟು ವರ್ಷ ಬದುಕಿದ್ದೀರಿ, ನಾನು ಇವಾಗ 69 ವರ್ಷ ಬದುಕಿದ್ದೀನಿ. ಜೀವನ ಪರ್ಯಂತ ನೀನು ಯಾರನ್ನಾದರೂ ದ್ವೇಷಿಸಿದ್ಯಾ ಅಂದರೆ ಖಂಡಿತ ಇಲ್ಲ. ಯಾವುದೇ 20ನೇ ವಯಸ್ಸಲ್ಲಿ ಒಬ್ಬರ ಹತ್ರ ಜಗಳ ಆಡಿರ್ತೀನಿ, 25ಕ್ಕೆ ಅವ್ರು ಅಷ್ಟು ಗೌಣ ಅನಿಸ್ಬಿಟ್ಟಿರುತ್ತೆ, 30-35ಕ್ಕೆ ಅವ್ರು 10ವೇ ಆಗ್ಬೋದು ಬದಲಾಗಿ. ಆದರೆ ನಮ್ಮ ಕಥೆಗಳಲ್ಲಿ ಏನು ಮಾಡ್ತೀರಿ ಗೊತ್ತಾ, ನಾವು ಎಲ್ಲರೂ ಸಾಯಿಸೋಕ್ಕೆ ಹೊರಟುಬಿಡ್ತೀವಿ. ನಾವು ಎಲ್ಲೋ ಒಂದು ಕಡೆ ಎಲ್ಲರೂ ಕೆಡುಗರಾಗಿ ತೋರಿಸ್ತಾ ಹೋಗ್ತೀವಲ್ವ ನಾವೆಲ್ಲ ಒಂದು ಕಡೆ. ಅದು ಒಂದು ಭಾಗ ಇದೆ. ಎರಡನೇದು, ಕಥೆಗಳು ಯಾವತ್ತೂ ಬಾಹ್ಯ ಅಲ್ಲ, ಅಂದರೆ ಹೊರಗಿನ ಕ್ರಿಯೇಷನ್ ಅಲ್ಲ ಅಂತ. ಇದು ಒಳಗಿಂದ ಬರಬೇಕಾಗತ್ತೆ, ಅಂದರೆ ಬದುಕಿಗೆ ಹತ್ತಿರ ಇರಬೇಕಾಗತ್ತೆ ಕತೆ. ಇದು ನನ್ನ ಭಾವ. ಪ್ರಾಬಲಿ ಈ ಪ್ರಯತ್ನದಲ್ಲಿ ಹೋಗುತ್ತೆ. ಐ ಎ ಎಸ್ ಆಫೀಸರ್ ಬೇಕಾದ ಅದಕ್ಕೆ ನನಗೆ, ಯಾಕಂದರೆ ಒಂದು ಅದು ಅಧಿಕಾರದ ಪ್ರಶ್ನೆ, ಅಂದರೆ ಆಕೆ ಕೂತಿರೋದಲ್ಲಿ ಆಡಳಿತಕ್ಕೆ. ಹಾಗಾಗಿ ಆಕೆ ಈ ಎರಡೂ ಗುಂಪನ್ನು ಅವಳು ನೋಡಬೇಕಾಗತ್ತೆ. ಯಾವುದು ಹೇಳಿ, ಅಂತೇನು ಅಕ್ಷರ ಕಲಿಯದ ಒಂದು ರಾಜಕಾರಣ ಇರಬಹುದು, ಎಷ್ಟು ಬೇಕೋ ಅಷ್ಟೇ ಕಲಿತಂಥ ಒಂದು ಧರ್ಮ ಇರ್ಬೋದು, ಎರಡೂ ಇರೆಲೆವೆಂಟ್ ಆದಾಗ. ಮತ್ತು ಇನ್ನೊಂದು, ನಮ್ಮಲ್ಲಿ ಬಹಳ ಸಮಸ್ಯೆ ಆಗೋದೇನು ಅಂತಂದರೆ, ತರ್ಕಕ್ಕೂ ನ್ಯಾಯಕ್ಕೂ ಮಧ್ಯೆ ವ್ಯತ್ಯಾಸವೇ ಭಾಳ ಜನಕ್ಕೆ ಗೊತ್ತಿಲ್ಲ. ಸಿ, ವಿನಿಂಗ್ ಇನ್ ಅನ್ ಆರ್ಗ್ಯುಮೆಂಟ್ ಈಸ್ ನಾಟ್ ಜಸ್ಟಿಸ್. ಇವಾಗ ನಾನೇನೋ ಒಂದು 10 ಕೋಟ್ ಮಾಡ್ತೀನಿ, ನಿಮಗೆ 3 ಕೋಟ್ ಮಾಡೋಕ್ಕಾಗತ್ತೆ ಅಂದರೆ ನಾನು ಗೆದ್ದುಬಿಡ್ತೀನಿ ತರ್ಕದಲ್ಲಿ. ಆದರೆ ಅದು ಸತ್ಯನೇ ಆಗಿರಬೇಕು ಅಂತೇನೆ. ನಮ್ಮಲ್ಲೆಲ್ಲ ಒಂದು ಹೇಳ್ತಾರೆ, ಈ ಧರ್ಮ ಸೂಕ್ಷ್ಮ ಇಲ್ಲದ ತರ್ಕ ನ್ಯಾಯ ಅಲ್ಲ ಅಂತ. ನ್ಯಾಯಕ್ಕೆ ತರ್ಕ ಬೇಕು, ತರ್ಕದಂದರೆ ತರ್ಕಕ್ಕೆ ಧರ್ಮ ಸೂಕ್ಷ್ಮ ಇರಬೇಕು. ತರ್ಕ ಬುದ್ಧಿಯಿಂದ ಬರುತ್ತೆ, ಧರ್ಮ ಸೂಕ್ಷ್ಮ ಭಾವದಿಂದ ಬರುತ್ತಲ್ವ, ಹೃದಯದ ಪ್ರಶ್ನೆ ಅಲ್ಲ ಅಲ್ವಾ. ತರ್ಕಕ್ಕೆ ಬುದ್ಧಿ ಸೇರಬೇಕಾಗ್ತದೆ, ಬುದ್ಧಿಗೆ ಹೃದಯ ಸೇರಬೇಕಾಗತ್ತಲ್ವ ಬದುಕಿಗೆ. ಅಲ್ಲ, ಯಾರೋ ಭಾಳ ಅದ್ಭುತವಾದ ಹೆಣ್ಣುಮಗಳನ್ನು ನೋಡಿದ ಕೂಡಲೇ ಮನಸ್ಸಿಗೇನೋ ಒಂದು ಭಾವ ನನಗೆ ಬರಬಹುದು, ಆದರೆ ನನ್ನ ಹೃದಯ ನನಗೆ ಹೇಳಬೇಕಾಗತ್ತೆ ಏನಂತ, ನೀನು ಮಾನಸ್ತಾ ಇಂಥದ್ದು ಮಾಡಬಾರ್ದು ಅಂತ ಅಲ್ವಾ. ಪ್ರಾಬಲಿ ಇಲ್ಲಲ್ವ ಆ ಮನುಷ್ಯ ಆಗೋದು, ಬರೀ ತರ್ಕವೇ ಆದರೆ ಏನಿದೆ ಹೇಳಿ ಅನ್ಸಲ್ವ. ಹಾಗೆ ಎಲ್ಲೂ ನಾವು ಸ್ವಾಭಿಮಾನ ಇರುವಂತಹ ಮನುಷ್ಯರಾಗಿ ಎಲ್ಲೂ ನಾವು ಬಿಂಬಿಸ್ಲಿ ಯಾರನ್ನು ಬಿಂಬಿಸ್ತಾನೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಪ್ರತಿ ಮನುಷ್ಯನಿಗೂ ಒಂದು ಸ್ವಾಭಿಮಾನ ಇರಬೇಕಲ್ವ, ಒಂದು ಆತ್ಮಗೌರವ ಇರಬೇಕಲ್ವ. ಇದು ನನ್ನ ಊರು, ಇದು ನನ್ನ ರಾಜ್ಯ, ಇದು ನನ್ನ ದೇಶ, ಇದು ನನ್ನ ಭಾಷೆ ಅಲ್ವಾ. ಆ ಸ್ವಾಭಿಮಾನವೇ ಇಲ್ಲ ನಮ್ಮದೆಲ್ಲ, ಸಣ್ಣ ಪುಟ್ಟ ಲೆಕ್ಕಾಚಾರದಲ್ಲಿ ನಾವು ಕ್ಯಾರೆಕ್ಟರ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ಸುತ್ತಲ್ಲ. ಎಲ್ಲ ಒಂದು ಕಡೆ ಆ ಸ್ವಾಭಿಮಾನ ಎಬ್ಬಬಹುದಾ, ಅದೊಂದು ಆಸೆ ಇದೆ. ಅಂದರೆ ನಾವೆಲ್ಲ ಬಹಳ ಯೋಗ್ಯರು, ಬಹಳ ಬುದ್ಧಿವಂತರು, ದುಡಿದು ತಿನ್ನಬಲ್ಲಂತಹ ಚೈತನ್ಯ ಇರುವಂಥವ್ರು, ಅದೆಲ್ಲ ಬಿಟ್ಟು ಯಾಕೆ ಹಿಂಗೆ ಆಡ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ಈ ಭಾವನೆ ಕೆದಕಬಹುದಾ ಅಂತ. ಎಲ್ಲವೂ ಪ್ರಯತ್ನವೇ. ಕೊನೆಗೇನಾಗತ್ತೆ ಹೇಳ್ತೀನಿ ಕೇಳಿ, ನೀವು ಏನೇ ಭಾವ ಇಟ್ಟರೂ ಕೂಡ ಕತೆ ಇಂಟ್ರೆಸ್ಟಿಂಗ್ ಆಗಿರಬೇಕು, ಅದನ್ನು ನೋಡಿಸ್ಕೋಬೇಕು. ಇದೆರಡು ಆದರೆ ನೀವು ಹೇಳಿದ್ದು ತಲುಪತ್ತೆ ಅಲ್ಲಿಗೆ. ಇದೆರಡೂ ಬರೆದ್ರೂ ಟೂಲ್ ಅಷ್ಟೇ, ಹೇಳಬೇಕಾದ ವಿಷಯ ಅದು, ಬಟ್ ದಿಸ್ ಇಸ್ ಎ ಟೂಲ್. ಇಲ್ಲಿಂದ ಆಗ್ರಹ ಹೋಗಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಟ್ರೈನ್ ಅಂತೇಳಿ, ಮೋಸ್ಟ್ ಕಂಫರ್ಟಬಲ್ ಥಿಂಗ್ ಅಂತ. ಬಟ್ ಪರ್ಪಸ್ ಈಸ್ ನಾಟ್ ದ ಟ್ರೈನ್ ರೈಟ್ ಅಲ್ವಾ, ಪರ್ಪಸ್ ಈಸ್ ಅಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದು. ಪ್ರಾಬಲಿ ಈ ಪ್ರಯತ್ನಕ್ಕೆ ಈ ಪಾತ್ರಗಳು
ಮತ್ತು ಇನ್ನೊಂದಿದೆ, ನನ್ನ ಸೀರಿಯಲ್ ಬಗ್ಗೆ ಭಾಳ ಜನ ಆ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಪಾತ್ರಗಳೆಲ್ಲ ಭಾಳ ಸ್ಪಷ್ಟವಾಗಿರ್ತವೆ, ತಲೆಯಲ್ಲಿ ಕೂರ್ತವೆ, ಬದುಕಿಗೆ ಹತ್ತಿರವಾದ ಪಾತ್ರಗಳು ಅಂತ. ಹೌದು, ಯಾಕೆ ಕೂರುತ್ತವೆ? ನನ್ನ ಎಲ್ಲ ಪಾತ್ರಗಳಿಗೂ ಒಂದು ಬ್ಯಾಕ್ಗ್ರೌಂಡ್ ಕೊಡ್ತೇನೆ, ಅಂದರೆ ಅವ್ರದ್ದು ಫ್ಯಾಮಿಲಿದೇನೋ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಅವರ ಬದುಕಿನಲ್ಲಿ ಹಿಂದೆ ಯಾವುದೋ ಆದಂಥ ಘಟನೆ ಇರುತ್ತೆ, ಅದರಿಂದ ಅವ್ರು ಹೀಗೆ ಬಿಹೇವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತು ಎರಡನೇದು, ಅನವಶ್ಯಕವಾದ ಮಾತುಗಳನ್ನು ಆಡಬಾರ್ದು. ಹೆಚ್ಚು ಮಾತಾಡಿದ್ರೆ ಸಮಸ್ಯೆ ಇಲ್ಲ, ಅನವಶ್ಯಕ ಇರಬಾರ್ದು ಅನ್ನೋ ಪ್ರಶ್ನೆ. ವಿಷಯ ಇದ್ದು ನೀವು ಎಷ್ಟೇ ಮಾತಾಡಿದ್ರೂ ತಡ್ಕೊಳ್ಳುತ್ತೆ, ವಿಷಯ ಇಲ್ಲದೆ ಇದ್ದಾಗ ಎರಡೇ ಪದವೇ ಹೆವಿ ಆಗುತ್ತೆ ಅಲ್ವಾ. ಹಾಗಾಗಿ ಪಾತ್ರ ನಮಗೆ ತಲೆಯಲ್ಲಿ ಕೂರೋದೇನು ಅಂತಂದರೆ, ಸುತ್ತಮುತ್ತಲಿನ ಪಾತ್ರಗಳಲ್ಲಿ ಇದೇ ತರಹದ ಒಂದು ಪಾತ್ರ ಇದೆ ಅಂತ ಗುರುತಾದಾಗ. ಎರಡನೇದು, ಆ ಪಾತ್ರಕ್ಕೊಂದು ರಕ್ತ ಮಾಂಸ ಇರಬೇಕು. ಜನರಲ್ ಏಜಾಗೆ ಖುಷಿಯಾಗಿ ಮಾಡ್ತೀವಿ, ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ಳಲ್ಲ. ನಾನು ಕೇಳಿದ್ರೆ ಹೇಳ್ತೀನಿ ಕೇಳಿ, ಅಳೋದನ್ನು ಎಕ್ಸಸೈಸ್ ಇಟ್ಕೋಬೇಕು. ದಿನ ಬೆಳಗ್ಗೆ ಹಾಫ್ ಆನ್ ಅವರ್ ಹತ್ತು ಬಂದುಬಿಡಿ, ಇನ್ನು ಸಹ ರಾತ್ರಿವರೆಗೂ ಅಳಬೇಡಿ ಜೀವನದಲ್ಲಿ ಅಲ್ವಾ. ವಿ ಡೂ ಇಟ್ ದ ಅದರ್ ವೇ ಅರೌಂಡ್ ಅಲ್ಲ. ಹಾಗೆ ಎಲ್ಲ ಪಾತ್ರಗಳು ಇಲ್ಲಿಂದಲೇ ಬರುತ್ತವೆ. ಆದರೆ ಒಂದು ಮೂರು ನಾಲ್ಕು ಪಾತ್ರಗಳನ್ನು ಸೇರಿಸಿ ಒಂದು ಮಾಡಿರ್ತೀನಿ ನಾನು. ಅಂದರೆ ಒಬ್ಬ ಮನುಷ್ಯನ ಲೈಫಲ್ಲೇ ಇಷ್ಟು ಘಟನೆಗಳು ಆಗಕ್ಕೆ ಸಾಧ್ಯ ಇಲ್ಲ. ಪ್ರಾಬ್ಲಮ್ ನಾನು ಕತೆ ಹೇಳಬೇಕಾದ್ರೆ ಒಂದು ಹತ್ತು ಜನರ ಜೀವನದಲ್ಲಿ ಆದಂಥ ಘಟನೆನ ಒಂದು ಪಾತ್ರಕ್ಕೆ ಆರೋಪಿಸ್ತೀನಿ. ಹಾಗಾಗಿ ಬದುಕಿನಿಂದ ಬಂದಂಥ ಪಾತ್ರಗಳೇ ಜಾಸ್ತಿ, ಇಮ್ಯಾಜಿನೇಷನಲ್ಲಿ ಬಂದಂಥ ಪಾತ್ರ ಅಲ್ಲ. ಐ ಥಿಂಕ್ ಹಾಗಾಗಿ ಅದು ಉಳಿಯತ್ತೆ ಅಂತ ಕಾಣುತ್ತೆ, ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಮತ್ತು ಎರಡನೇದು, ಯಾವ ಪಾತ್ರ ನಮಗೆ ತಲೆಯಲ್ಲಿ ಜಾಸ್ತಿ ಉಳಿಯತ್ತೆ ಹೇಳಿ, ಅವನು ಹೇಳಿದ ವಿಷಯ ನಮ್ಮಲ್ಲಿ ಉಳಿದರೆ ಪಾತ್ರ ಉಳಿಯುತ್ತೆ. ಇವಾಗ ನೀವು ಎಷ್ಟೋ ಫಿಲಮ್ ನೋಡಿದ್ದೀರಾ ಅಲ್ವಾ, ಯಾವ ಕ್ಯಾರೆಕ್ಟ್ರ್ ಉಳ್ಕೊಂಡಿದೆ ಹೇಳಿ, ಚಂದವಳ್ಳಿ ತೋಟ ಅಂದ್ಕೊಳ್ಳೆ ನನಗೆ ಉದಯ್ ಕುಮಾರ್ ಕ್ಯಾರೆಕ್ಟ್ರ್ ನಿಂತಿದೆ ಅಂತ. ಅಂದರೆ ಆ ಮನುಷ್ಯ ಹೇಳಿದಂಥ ವಿಷಯ ಇತ್ತು, ಅಂದರೆ ಭೂಮಿನ ಮಾರಬಾರ್ದು, ಅದನ್ನು ಅವನ ತೆಂಗಿನ ತೋಟ ಬೆಳೆಸಿದ್ದಿರ್ಬೋದು, ಇನ್ನೊಂದು ಇರ್ಬೋದು, ಅದಿದೆಯಲ್ಲ, ಅವನು ಹೇಳಿದ ಭಾಳಷ್ಟು ವಿಷಯಗಳು ನನ್ನ ತಲೆ ರಿಜಿಸ್ಟರ್ ಆಗಿ ಆ ಭಾವಗಳಿಂದ ತಲೆಯಲ್ಲಿ ಹಾಗೇ ಇದೆ. ಹಾಗಾಗಿ ಆ ಪಾತ್ರ ಉಳ್ಕೊಳ್ಳುತ್ತಲ್ವ. ಅಲ್ಲಿಗೆ ಹೇಳೋ ವಿಷಯ ಇಂಟ್ರೆಸ್ಟಿಂಗ್ ಇರಬೇಕು, ನಾನು ಹೇಳ್ತಾ ಇರೋ ಜೊತೆಗೆ ಆ ಪಾತ್ರ ಅಷ್ಟು ಅದ್ಭುತವಾಗಿ ಮಾಡಿರ್ಬೇಕು, ಅದನ್ನು ಇದೆರಡಾದರೂ ನಿಂತ್ಕೊಳ್ಳುತ್ತೆ ಅಂತ ಹೇಳೋದು ಅಷ್ಟೆ. ಸರ್, ನಿಮ್ಮ ಬಹಳಷ್ಟು ಬರಹಗಳಲ್ಲಿ, ನಾಟಕಗಳಲ್ಲಿ ಅಥವಾ ಮುಂದೆ ಹಿಂದೆ ಮಾಡಿರುವಂಥ ಸೀರಿಯಲ್ಗಳಲ್ಲಿ ಹೆಣ್ಣು ಪಾತ್ರಗಳನ್ನು ಬಹಳ ಏನು ಮುಖ್ಯವಾಗಿ ಬಿಂಬಿಸಿದ್ದೀರಾ ಅಂತ ಹೇಳ್ಬೋದು. ಅಂದರೆ ಆ ಪಾತ್ರಗಳಿಗೆ ಒಂದು ಬೇರೆ ಥರದ ಲೇಯರ್ಗಳಿರುತ್ತೆ, ಬದುಕಿನ ರಿಯಾಲಿಟಿ ತುಂಬ ಏನು ಮೊನಚಾಗಿ ಆ ಪಾತ್ರಗಳಿಂದ ಹೊರಗಡೆ ಬರುತ್ತೆ. ಸೊ ನಿಮ್ಮನ್ನು ಯಾರಾದರೂ ಫೆಮಿನಿಸ್ಟ್ ಅಂತ ಗುರುತಿಸ್ತಾರಾ, ಅಥವಾ ನಿಮಗೆ ಫೆಮಿನಿಸಮ್ ಬಗ್ಗೆ ನಿಮ್ಮ? ಆ್ಯಕ್ಚುಲಾಗಿ ಅದು ಭಾಳ ಜನ ಅದನ್ನು ಫೆಮಿನಿಸ್ಟ್ ಅಂತಲೇ ಗುರುತಿಸಿದ್ದಾರೆ, ಆದರೆ ಫೆಮಿನಿಸ್ಟ್ಗಳೇ ನನ್ನ ಫೆಮಿನಿಸ್ಟ್ ಅಂತ ಗುರುತಿಸ್ತಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ನಾನು ಯಾರು ಹೇಳಿಲ್ಲ. ಆದರೆ ಒಂದೇನು ಅಂದರೆ ಭಾಳ ಜನದ ಆರೋಪ ಒಂದಿದೆ ಅಂತಂದರೆ, ಹೆಣ್ಣು ಪಾತ್ರಗಳ ಮೇಲೆ ಕತೆ ಹೇಳ್ತೀರಿ ಅಂತ. ಹೆಂಗಸರಿಗೆ ಕತೆ ಇದೆ ಅಂತ ನನಗನ್ಸಿದೆ, ಗಂಡಸರಿಗೆ ಕತೆ ಇಲ್ವೋ ಅಂದರೆ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಸಾಂಸಾರಿಕ ಕತೆಗಳನ್ನು ನೀವು ಹೇಳಿದಾಗ ಎಲ್ಲ ಕಡೆಯ ಹೊಡೆತ ಬೀಳೋದು ಹೆಂಗಸಿಗೇನೆ, ಹೊಡೆತ ಹೆಚ್ಚು ಇಲ್ಲಿ. ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಮಾನ ಮರ್ಯಾದೆ ಕಾನ್ಸೆಪ್ಟ್ ಅಷ್ಟನ್ನು ಹೆಂಗಸರಿಗೆ ಗಂಟು ಹಾಕಿದ್ದೀವಿ ನಾವು. ನಮ್ಮ ಬದುಕಿನ ಎಲ್ಲ ಮಾನ ಮರ್ಯಾದೆಯ ಕಾನ್ಸೆಪ್ಟು ನಾವು ಹೆಂಗಸರಿಗೆ ಗಂಟು ಹಾಕಿದ್ದೀವಿ, ಗಂಡಸರಿಗೆ ಏನೂ ಗಂಟು ಹಾಕೇಯಲ್ಲ ಅಂತ ಹೇಳಿ ಅಂತ ಅಲ್ವಾ. ಹಾಗಾಗಿ ಏನಾಗುತ್ತೆ, ನಮಗೆ ಬದುಕಿನ ಎಲ್ಲ ಆಗು ಹೋಗುಗಳು, ಅಂದರೆ ಮನೆಯಲ್ಲಿ ಅಡುಗೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ನೀವು ಆಫೀಸಿಂದ ಲೇಟಾಗಿ ಬಂದ್ರಿ ಅಂತ ಯಾರಿಗೂ ಅನಿಸೋದಿಲ್ಲ, ಅಡುಗೆ ಯಾಕೆ ಆಗಿಲ್ಲ ಅಂತಲೇ ಅನಿಸುತ್ತಲ್ವ. ಇವಾಗ ಮನೆಯಲ್ಲಿ ಹುಷಾರು ತಪ್ಪತ್ತೆ ಅಂತ ಇಟ್ಕೊಳ್ಳಿ, ಭಾಳ ಸಣ್ಣ ವಿಷಯ ಹೇಳ್ತೀನಿ, ನಾನು ನಮ್ಮನೆಗಳಲ್ಲೇ ನೋಡಿದ್ದೀನಿ. ಗಂಡಸರಿಗೆ ಹುಷಾರು ತಪ್ಪಿದ್ರೆ ಏನಾಗುತ್ತೆ ಹೇಳಿ, ಮನೆಗೆ ನೆಂಟರು ಜಾಸ್ತಿ ಬರ್ತಾರೆ ನೋಡ್ಕೊಂಡು ಹೋಗೋದಕ್ಕೆ, ಮತ್ತು ಅಡುಗೆ ಮನೇಲಿ ಕಾಫಿ ಟೀ ಜಾಸ್ತಿ ಬೇಕು. ಎರಡನೇದು, ಭಾಳಷ್ಟು ಸರಿ ಪಾಪ ಎಲ್ಲೋ ಇದರಲ್ಲಿ ಮಳೆಯಲ್ಲಿ ನೆನ್ಕೊಂಡು ಹೋಗಿಬಿಟ್ಟಿದ್ರು, ಅದೇನೋ ಕೆಲಸ ಅಂತ ಅಲ್ಲೆಲ್ಲ ಹೋಗಿದ್ರು, ಈ ಥರದ್ದು ಏನೋ ಅದಕ್ಕೊಂದು ಡೀಟೇಲ್ ಕೊಡ್ತಾರೆ, ಅಂದರೆ ಏನೋ ಈ ಮನುಷ್ಯ ಭಾಳ ಕಷ್ಟಪಡ್ತಿದ್ದ ಕಾಯಿಲೆ ಬಂತು. ಅದೇ ಹೆಂಗಸ ಕಾಯಿಲೆ ಬಂದರೆ ಅದು ಎಲ್ಲಿ ಮಳೆಯಲ್ಲಿ ನೆನೆಬೇಡ ಅಂದರೆ ಕೇಳೋದಿಲ್ಲ, ಅದು ಎಲ್ಲೋ ಹೋಗ್ತಾರೆ ಬರ್ತಾರೆ ಅಂತ. ಅಂದರೆ ಈ ಭಾಷೆ ಬೇರೆ, ಅದು ಅವರಿಗೆ ತಾನಾಗೆ ಬರುತ್ತೆ, ನಮಗೆ ಏನೋ ಕಷ್ಟಪಡ್ತಾ ಇರಬೇಕಾದ್ರೆ ಬರುತ್ತೆ ಅಂತ ಅಲ್ವಾ. ಇದೇ ನೀವು ವಾಚ್ ಮಾಡಿರ್ಬೋದು ನೀವು ಅಲ್ವಾ, ಯಾವ ಥರ ದಡಾರಂತೆ ಬೆಳಗ್ಗೆ ಎದ್ದ ತಕ್ಷಣ ಗಂಡಸು ಹೆಂಗಸಿಗೆ ಹುಷಾರಿಲ್ಲ ಅಂಥೇಳಿ ಕಾಫಿ ಹಚ್ಚಿ ನೋಡಿದ್ದೀರಾ, ಇದನ್ನು ಆಗಲ್ವ ಇವತ್ತು ದರ್ಶನಿನ ತರಬಹುದು ಅಂತ ಅನ್ನಿಸ್ಬೋದೇನೋ ಅಲ್ವಾ. ಎಲ್ಲೋ ಒಂದು ಕಡೆ ಈ ಪಾತ್ರದಲ್ಲಿದೆ. ನೀವು ಏನೇ ಸಮ ಅಂದರೂ ಕೂಡ ನಮ್ಮಲ್ಲಿ ಇನ್ನೂ ಸಮ ಆಗಿದೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ. ದುಡಿತಾ ಇದ್ದಾರೆ, ಓದಿದ್ದಾರೆ, ಅಂದರೆ ಕೆಪ್ಯಾಸಿಟಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪರ್ಥ ಮಾಡ್ಕೋಬೇಡಿ. ಗಂಡು ಹೆಣ್ಣು ಇಬ್ಬರಿಗೂ ಸಮವಾದ ಚೈತನ್ಯ ಇದೆ ಬದುಕಿಗೆ ಎಲ್ಲದರಲ್ಲೂ, ಆದರೆ ಸಮಾಜದ ದೃಷ್ಟಿಕೋನದಲ್ಲಿ ಸಮ ಆದಿ ಇದೆ ಅಂತ ಅನಿಸಿಲ್ಲ. ವಿದ್ಯೆ ಸಾಲದು, ಹಣ ಸಾಲದು, ಅದರ ಬಗ್ಗೆ ನಿರ್ಧರಿಸುವಂತಹ ಶಕ್ತಿ ಬೇಕು. ಅದು ಎಷ್ಟು ಕಡೆ ಇದೆ ಅನ್ನೋದನ್ನು ಹುಡುಕಬೇಕಾಗತ್ತೆ. ನಾನೇ ನೋಡಿದ್ದೀನಪ್ಪ
ಹೆಂಡತಿದು ಎ ಟಿ ಎಮ್ ಕಾರ್ಡ್ ಪಿನ್ನು ಗಂಡನಿಗೆ ಗೊತ್ತಿರೋದು, ಆಕೆಗೆ ಅದು ಗೊತ್ತೂ ಇಲ್ಲ. ಡ್ರಾ ಮಾಡೋದು ಅವನೇ ಡ್ರಾ ಮಾಡ್ತಾನೆ. ಇವ್ರನ್ನ ಕೇಳಿದ್ರೆ ಅಯ್ಯೋ ನನಗೆ ಹಾಕಬೇಕು, ಅವರೇ ಡ್ರಾ ಮಾಡಿ ತಂದು ಕೊಡ್ತಾರಲ್ಲ ಅಂತ ಇವರು ಅಂತಾರೆ. ಎಷ್ಟೋ ಕಡೆ ನಮ್ಮ ದಾಸ್ಯವೂ ನಮಗೆ ದಾಸ್ಯ ಅಂತ ಅನಿಸಿಲ್ಲ. ಪ್ರಾಬಬ್ಲಿ ಇವು ನನ್ನನ್ನು ಕಾಡದಂಥದ್ದು. ಹಾಗಾಗಿ ಈ ಹೆಣ್ಣು ಪಾತ್ರಗಳು ಮುಖ್ಯವಾಗಿ ಬಂದಿವೆ ಅಂತ ಕಾಣ. ಈ ಸೀರಿಯಲ್ನಲ್ಲಿ ಅಂದರೆ ನಿಮಗಿರೋ ಫಾಲೋವರ್ಸ್ಗೆ, ನಿಮಗಿರೋ ಫ್ಯಾನ್ ಬೇಸ್ಗೆ ಈ ಸೀರಿಯಲಲ್ಲಿ ನಿಮ್ಮನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಪಾತ್ರ ಇರುತ್ತಾ? ಇಲ್ಲ, ಇಲ್ಲ, ನನ್ನೊಂದು ಪಾತ್ರ ಖಂಡಿತ ಇರುತ್ತೆ. ಅವ್ರು ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ನನಗೇನು ಗೊತ್ತಾ, ನನಗೆ ಮಾತಾಡೋದಕ್ಕೆ ಇಷ್ಟ ಇದೆ. ಹಾಗಾಗಿ ನನಗೆ ನಾನೇ ಬರ್ಕೋತೀನಿ. ಬೇರೆಯವರು ಪಾತ್ರಗಳು ಕೊಟ್ಟಾಗ್ಲೂ ಅಷ್ಟೊಂದು ಬರೋದ್ರ ಗೊತ್ತಿಲ್ಲ. ಟಿ ಎನ್ ಸೀತಾರಾಮ್ ಬರೀತಾ ಇದ್ರು ನನ್ನ ಪಾತ್ರಕ್ಕೆ, ಬೇರೆಯವ್ರ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡಿಯೇ ಇಲ್ಲ. ನನಗೆ ಎಷ್ಟೋ ವಿಷಯಗಳನ್ನು ನಾನೇ ಬರ್ಕೋತೀನಿ. ಹಾಗಾಗಿ ಒಂದು ಪಾತ್ರ ಅಂತೂ ಖಂಡಿತ ಮಾಡ್ತೀನಿ. ಇದರಲ್ಲಿ ಎರಡಿದೆ ಪ್ಲಸ್ ಪಾಯಿಂಟು. ಒಂದೇನು ಅಂದರೆ ಆ ಮಾತುಗಳು ನಾನೇ ಆಡೋದು ವಾಸಿ ಅಂತ ನನಗೂ ಅನಿಸಿದೆ. ಎರಡನೇದು, ಇದಕ್ಕೂ ಇನ್ನೊಬ್ಬ ನಾಡ ತೊಗೊಂಡ್ರೆ ಅದನ್ನು ಹೇಳ್ಕೊಡ್ಬೇಕಲ್ಲ, ಹೇಳ್ಕೊಡೋ ಕೆಲಸ ಒಂದು ಉಳಿಯತ್ತಲ್ಲ. ಹಾಗಾಗಿ ಎರಡು ವಿಷಯ ಆಗತ್ತೆ ಅಂತ ಹೇಳಿ ಇಷ್ಟಪಡ್ತಾರೆ. ಒಂದು ಹೇಳ್ತೀನಿ ಕೇಳಿ, ಎಲ್ಲಿವರೆಗೂ ನೀವು ತರ್ಕಬದ್ಧವಾಗಿ ಬದುಕನ್ನು ಪ್ರೀತಿಸಿ ಸ್ಪಷ್ಟವಾಗಿ ಸತ್ಯವನ್ನು ಮಾತಾಡ್ತಿರೋ, ಯಾವುದೇ ತರಹದ ಇನ್ಹಿಬಿಷನ್ಸ್ ಇಲ್ಲದೆ, ಅಂದರೆ ಪೂರ್ವಾಗ್ರಹಗಳಿಲ್ಲದೆ ನೀವು ಸತ್ಯ ಮಾತಾಡ್ತಿರೋ, ಅಲ್ಲಿವರೆಗೂ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಯಾವತ್ತಿನ ದಿವಸ ನೀವು ಜನಕ್ಕೊಂದು ನನಗೊಂದು ಅಂತ ಮಾಡ್ಕೋತಿರೋ, ಅವತ್ತಿಂದ ಜನ ದೂರ ಆಗ್ತಾ ಹೋಗ್ತಾರೆ. ಇದು ನನಗೆ ಅರ್ಥವಾದ ಸತ್ಯ. ಅಂದ್ಕೋಬೋದು ಇಲ್ಲ ಇಲ್ಲ ನಾವು ಏನು ಮಾಡ್ಕೊಂಡಿದ್ದೀವಿ ಒಳಗೆ ಎಂದು ಅವ್ರಿಗೆ ಗೊತ್ತಾಗಲ್ಲ, ಇವೆಲ್ಲ ಸುಳ್ಳು. ಪ್ರಪಂಚಕ್ಕೆ ಗೊತ್ತಾಗುವಷ್ಟು ಬೇಗ ಇದು ಗೊತ್ತಾಗಲ್ಲ. ಮತ್ತು ಎಲ್ಲ ಒಂದು ಕಡೆ ಆ ಡೈಲಾಗ್ ಬರೆದಿದ್ದೀನಿ, ಮಗ ಸಿಗರೇಟ್ ಸೇದ್ದ ಅಂತ ಕೊನೆಗೂ ಗೊತ್ತಾಗೋದು ಮನೆಗೆ. ಅವನು ಊರವ್ರಿಗೆಲ್ಲ ಗೊತ್ತಾಗಿ ಲಾಸ್ಟ್ ಗೊತ್ತಾಗತ್ತೆ. ಈ ಮಕ್ಕಳು ಕೆಟ್ಟರೆ ಲಾಸ್ಟ್ ಗೊತ್ತಾಗೋದು ಅಪ್ಪ ಅಮ್ಮನಿಗೆ ಅಲ್ವಾ? ಊರವ್ರಿಗೆಲ್ಲ ಗೊತ್ತಾಗಿರತ್ತೆ. ಹೆಂಗೆ ಪ್ರಪಂಚ ಅಷ್ಟು ಫಾಸ್ಟ್ ಇದೆ, ಅವ್ರಿಗೆ ಗೊತ್ತಾಗ್ತದೆ. ನಮ್ಮಲ್ಲೆಲ್ಲ ಒಂದು ಭ್ರಮೆ ಇದೆ, ನಾವು ಪ್ರಪಂಚಕ್ಕೆ ಏನು ತೋರಿಸ್ತೀವಿ ಅದನ್ನು ಮಾತ್ರ ನೋಡುತ್ತೆ ಅಂತ. ಇಲ್ಲ, ಅದು ನನ್ನ ಒಳಗನ್ನು ನೋಡುವ ಚೈತನ್ಯ ಅದಕ್ಕಿದೆ. ನೀವು ಈ ಹಿಂದೆ ಮಾಡಿರುವಂಥ ಸೀರಿಯಲ್ಗೂ ಈಗ ಮುಂದೆ ಮಾಡ್ತಿರುವಂಥ ಯುಗಾಂತರ ಸೀರಿಯಲ್ಗೂ ಏನು ವ್ಯತ್ಯಾಸ ಇದೆ ಅಥವಾ ಏನು ಸಿಮಿಲ್ಯಾರಿಟೀಸ್ ಇದೆ? ಒಂದು ಸಿಮಿಲ್ಯಾರಿಟೀಸ್ ಅಂದರೆ ನಾನು ಹೇಳ್ತೀನಿ, ಬದುಕಿಗೆ ಹತ್ತಿರ ಇರುತ್ತಾ ಅಂದರೆ ಬದುಕಿಗೆ ಹತ್ತಿರ ಇರುತ್ತೆ. ದಟ್ ಕುಡ್ ಬಿ ಎ ಸಿಮಿಲ್ಯಾರಿಟಿ, ದಟ್ ವುಡ್ ಬಿ ದ ಸಿಮಿಲ್ಯಾರಿಟಿ ಬಿಟ್ವೀನ್ ದ ಸೀರಿಯಲ್ಸ್, ಆ ಸೀರಿಯಲ್ಗೂ ಇದಕ್ಕೂ. ಎರಡನೇದೇನು ಅಂತಂದರೆ, ಆ ಮೂರು ಸೀರಿಯಲ್ ಆದ ಮಾಡ್ತಾ ಇದ್ದಾಗ ನನಗೆ ಬದುಕಿನ ಬಗ್ಗೆ ನೋಷನ್ಸ್ ಇತ್ತು. ಅಂದರೆ ಬದುಕಿನ ಬಗ್ಗೆ ನನಗಿದ್ದದ್ದು ಬರೀ ಅನಿಸಿಕೆಗಳು ಮಾತ್ರ. ಅನಿಸಿಕೆಗಳು ಅಂದರೆ ನನ್ನ ಸೀಮಿತ ಅನುಭವದಲ್ಲಿ ಉಂಟಾದಂಥ ಕೆಲವು ಅನಿಸಿಕೆಗಳಿದ್ವು ಅಷ್ಟೆ. ಆದರೆ ನಂತರದ 14 ವರ್ಷ ಬದುಕಿನಲ್ಲಿ ಕಥೆ ಪುಸ್ತಕ ಬರೆದ, ಕಥೆಗಳು ಬರೆದೆ, ನಾಟಕಗಳನ್ನು ಮಾಡಿದಾಗ ನನ್ನ ನೋಡುವವರ ವಲಯ ಹೆಚ್ಚಾಯಿತು, ನನ್ನ ಹತ್ರ ಮಾತಾಡುವವರ ವಲಯ ಹೆಚ್ಚಾಯಿತು. ಹಾಗಾಗಿ ಏನಾಗಿದೆ ಈಗ, ನೋ ಐ ಆಮ್ ಮೋರ್ ಎಕ್ಸ್ಪೋಸ್ ಟು ದ ವರ್ಲ್ಡ್. ಅಂದರೆ ನಿಜವಾದ ಬದುಕಿಗೆ ನಾನು ಜಾಸ್ತಿ ಎಕ್ಸ್ಪೋಸ್ ಆಗಿದ್ದೀನಿ. ಯಾವುದೇ ನಿರ್ಧಾರ ತೊಗೊಳೋಕ್ಕಾಗತ್ತೆ ಆಗಲ್ಲ ಗೊತ್ತಿದೆ. ಪ್ರಾಬಬಲಿ ಇವರ ಸ್ಲೋಗನ್ಸು, ಇವರ ಓದು, ಇವರ ಹಣ, ಇವರ ಅಚೀವ್ಮೆಂಟು ಮಾತಾಡ್ತೀವಿ. ಅದರ ಒಂದು ಊರ ದೂರ ದೂರ ಊರದ ಸಂಧಿ ಸಂಧಿಗಳಲ್ಲಿ ಮನೆಗಳಿದ್ರೆ ಹಳ್ಳಿಗಳಲ್ಲಿ ಅಂತ. ಅಲ್ಲಿ ಆ ಹೆಂಗಸರು ಪ್ರಾಬಬಲಿ ಅವರು ಸಿಟಿ ನೋಡೋದೇ ಯಾವುದೋ ಒಂದಿನ ಜಾತ್ರೆಗೋ, ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗೋದೇ ಒಂದು ರಥೋತ್ಸವಕ್ಕೆ. ಹಾಗಂತ ಅವ್ರ ದಡ್ರ ಅಂದರೆ ಖಂಡಿತ ದಡ್ರಲ್ಲ, ಓದಿರ್ತಾರೆ. ಆದರೆ ಏನಂದರೆ ಅವ್ರ ಎಕ್ಸ್ಪೋಜರ್ ಅಷ್ಟೇ ಉಳಿದಿರೋದು. ಆದರೆ ಅವರುಗಳು ಅಲ್ಲಿ ಉಳಿಸಿರ್ತಾರೆ ನೋಡಿ ಮನೆಗಳನ್ನ ಅಲ್ವಾ. ನಮ್ಮಲ್ಲಿ ಇವಾಗ ನಾನು ಹೇಳ್ತೀನಿ, ಆಫೀಸಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾವ ಊರಿಂದ ಬಂದ್ವಿ ಅಂತ ಕೇಳ್ತೀವಿ ನಾವು. ನಮಗೆ ಬೆಂಗಳೂರಲ್ಲೇ ಓದ್ದವನಿಗಿಂತ ನಾನು ಹೊರಗಿನವನ್ನು ಪ್ರಿಫರ್ ಮಾಡ್ತೇನೆ, ಯಾಕಂದರೆ ವ್ಯಾಲ್ಯೂ ಬೇಸ್ ಬೆಟ್ರ್ ಇರುತ್ತೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ವ್ಯಾಲ್ಯೂ ಬೇಸ್ ಇಲ್ಲಿಗಿಂತ ವಾಸಿ ಇರುತ್ತೆ ಅಂತ. ಅಂದರೆ ಬೆಂಗಳೂರಿನಲ್ಲಿ ಸ್ವಾಭಾವಿಕವಾದದ್ದು ತಪ್ಪೇ ಇರಬಹುದು, ಸ್ವಾಭಾವಿಕವಾದಾಗ ನಾವು ರಿಯಾಕ್ಟ್ ಮಾಡೋದು ಕಮ್ಮಿ ಅಲ್ವಾ, ಅದಕ್ಕೆ ಹೊರಗಡೆ ಇನ್ನೂ ಅಷ್ಟು ಸ್ವಾಭಾವಿಕ ಆಗಿರಲ್ಲ ಅಲ್ವಾ. ಹಾಗಿದ್ದಾಗ ಏನಾಗುತ್ತೆ, ಪ್ರಾಬಬಲಿ ಏನಾಗುತ್ತೆ, ಈ ಭಾವಗಳು ನನ್ನ ಜಾಸ್ತಿ ಕಾಡಿವೆ. ಇದು ಬದುಕಿಗೆ ಇನ್ನೂ ಹತ್ತಿರ ಇರುತ್ತೆ, ಅಷ್ಟು ಕ್ಲಿಷ್ಟ ಆಗಲಿಕ್ಕಿಲ್ಲ. ಮೂರನೇದು ಸ್ಲೋಗನ್ ಆಗಲ್ಲ, ಘಟನೆಗಳು ಇರುತ್ತೆ, ಸಾಕಷ್ಟು ಘಟನೆಗಳಿರುತ್ತೆ. ಪ್ರಾಬಬಲಿ ಈ 12-13 ವರ್ಷದಲ್ಲಿ ನನ್ನ ಬದುಕಿನಲ್ಲಿ ಕಾಡಿದಂಥ ದ್ವಂದ್ವ ಅಷ್ಟು ಇದೆ. ಆದರೆ ಕೊನೆಗೆ ಒಂದೇ ಒಂದು ವ್ಯತ್ಯಾಸ ಹೇಳಬೇಕು, ಮಂಥನ ಮಾಡಬೇಕಾದ್ರೆ ಕೆಲಸ ಬಿಟ್ಟು ಬಂದಿದ್ದೆ. ಸೀರಿಯಲ್ ನಡೆಯೋದು ನನಗೆ ಅನಿವಾರ್ಯ ಆಗಿತ್ತು. ಅಂತಂದರೆ ಬೇಕೇ ಬೇಕು ಜೀವನಕ್ಕೆ. ದಿಬ್ಬಣ ಅನಾವರಣ ಮಾಡಿದಾಗ ಕೂಡ ನನಗೆ ಏನಾಗಿತ್ತು ಅಂತಂದರೆ, ಅಲ್ಲಿಂದ ಪೆನ್ಷನ್ ಬರ್ತಿತ್ತು, ಅದರ ಹಣದ ಅವಶ್ಯಕತೆಯೂ ಇತ್ತು. ಅನಾವರಣ ಮುಗಿಯಿತು, ಅದಾದ ನಂತರ ನನ್ನ ವೃತ್ತಿ ಮುಂದುವರೆದ ಕಾರಣ ನನಗೀಗೇನಾಗಿದೆ, ಹಣದ ತುರ್ತಷ್ಟು ಉಳಿದಿಲ್ಲ. ಒಂದೇನಾಗಿದೆ, ಅವತ್ತಿಗೆ 15 ವರ್ಷ ವಯಸ್ಸು ಆಗಿದೆ ಅಲ್ವಾ, ಅಲ್ಲಿಗೆ ಉಳಿದ ಸಮಯ ಕಮ್ಮಿ ಅಂತ ಸ್ಪಷ್ಟವಾಗಿದೆ.
ಮತ್ತು ಈ 15 ವರ್ಷದಲ್ಲಿ ದುಡಿದಿದ್ದೀನಿ ಅನ್ನೋದು ಸ್ಪಷ್ಟವಾಗಿದೆ. ಹಾಗಾಗಿ ಈ ಸೀರಿಯಲ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಕಮರ್ಷಿಯಲ್ ಕಾನ್ಸೆಪ್ಟ್ಸ್ ಅಂದರೆ ನಾನು ಕಮರ್ಷಿಯಲ್ ಅಂದರೆ ಜನ ನೋಡೋ ಕಾನ್ಸೆಪ್ಟ್ ಎಲ್ಲ ಮಾತಾಡ್ತಿರೋದು, ನನ್ನ ಲಾಭ ನಷ್ಟದ ಕಾನ್ಸೆಪ್ಟ್ ಬಗ್ಗೆ ಬಹಳಷ್ಟು ಸಿಂಕ್ ಆಗಿಲ್ಲ ನನ್ನ ತಲೆ ಒಳಗಡೆ. ಹಾಗಾಗಿ ಅದು ನನ್ನ ಕಥೆಯ ಹೇಳುವಿಕೆಯನ್ನು ಬಾಧಿಸಲ್ಲ. ಮತ್ತು ಫಾರ್ಚುನೇಟ್ಲಿ ಇಲ್ಲೂ ಅಷ್ಟೇ ಸ್ವಾತಂತ್ರ್ಯ ಕೊಡ್ತಾ ಇರೋದರಿಂದ ಪ್ರಾಬಬ್ಲಿ ಒಂದು ಪ್ರಯತ್ನ ಮಾಡಿಬಿಡ್ಬೋದೇನು. ಅಂದರೆ ಈ ತರಹದ್ದು ಸೀರಿಯಲ್ ನಮಗೆ ಮಾಡೋಕ್ಕಾಗತ್ತೆ, ಈ ತರಹದ್ದು ನಾವು ನೋಡ್ತೀವಿ ಅನ್ನೋದೊಂದು ಮಾಡಬಹುದು ಅನ್ನೋದೊಂದಿದೆ. ಬಿಡಿ, ಬಂದಾಗಲೇ ಗೊತ್ತಾಗಬೇಕಷ್ಟೆ, ಅದಕ್ಕೆ ಮೊದಲು ಏನು ಹೇಳೋಕ್ಕಾಗತ್ತೆ ಅದ್ರ ಬಗ್ಗೆ ಅಂತ. ಹೌದು ಸರ್, ನಿಮ್ಮದೇ ಒಂದು ಮಾತಿದೆ, ಬದುಕು ಉದಾಹರಣೆಯಾಗದೆ ಬರಹ ಭಗವದ್ಗೀತೆ ಆಗಲ್ಲ ಅಂತ. ನೀವು ಬಹುಶಃ ಅಷ್ಟು ಸೂಕ್ಷ್ಮವಾಗಿ ಬದುಕಿದ್ದೀರಿ, ಹಾಗಾಗಿ ನಿಮಗಿಷ್ಟು ನೇರವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಸೀರಿಯಲ್ ಕೂಡ ನಿಮ್ಮ ಮಾತುಗಳಂತೆ, ನಿಮ್ಮ ವ್ಯಕ್ತಿತ್ವದಂತೆ ತುಂಬ ನೇರವಾಗಿ ಸೂಕ್ಷ್ಮವಾಗಿ ಇರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ಥ್ಯಾಂಕ್ ಯು.